ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಮಾಡಿದವರು ಎನ್ ವೆಂಕಟೇಶ್ ಆಚಾರ್ಯರು. ಅವರು ಸತ್ಯಸಾಯಿಬಾಬಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೇವಲ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋದು ಮಾತ್ರ ಅಲ್ಲ, ಹತ್ತಾರು ಜನ ಮನೆಗೆ ಬರ್ತಕ್ಕಂತಹ ಜಿಜ್ಞಾಸುಗಳಿಗೆ ಬೆಳಿಗ್ಗೆ ರಾತ್ರಿ ಶನಿವಾರ ಭಾನುವಾರ ಅಂತ ದಿವಸಗಳಲ್ಲಿ ಶಾಸ್ತ್ರ ಪಾಠವನ್ನು ಮಾಡೋದು, ಅದು ಪೂಜ್ಯ ಗುರುಗಳು ಕೊಟ್ಟ ದೀಕ್ಷೆ. ಸುಧಾಮಂಗಳ ಆಗಿರ್ತಕ್ಕಂತಹ ನೀವು ಶಾಸ್ತ್ರ ಪಾಠವನ್ನು ಮಾಡಬೇಕು ಎಂಬುದಾಗಿ ಶ್ರೀಪಾದಂಗಳವರು ದೀಕ್ಷೆಯನ್ನು ಕೊಟ್ಟಿದ್ದು ಎನ್ ವೆಂಕಟೇಶಾಚಾರ್ಯರು ಅದನ್ನ ಸ್ವಲ್ಪವೂ ತಪ್ಪದೇನೆ ಆ ಶಾಸ್ತ್ರ ಸೇವೆಯನ್ನ ಗುರು ಸೇವೆಯನ್ನ ಎನ್ ವೆಂಕಟೇಶಾಚಾರ್ಯರು ತುಂಬಾ ಚೆನ್ನಾಗಿ ಮಾಡ್ತಾ ಬಂದಿದ್ದಾರೆ. ಹಯಗ್ರೀವ ಪ್ರಕಾಶನ ಎಂಬುದಾಗಿ ಒಂದು ಸಂಸ್ಥೆಯನ್ನೇ ಹುಟ್ಟು ಹಾಕಿ ಎನ್ ವೆಂಕಟೇಶಾಚಾರ್ಯರು ಹತ್ತಾರು ಜನ ಮಾಡ್ತಕ್ಕಂತಹ ಕಾರ್ಯವನ್ನ ತಾವೊಬ್ಬರೇ ಏಕಾಂಗಿಯಾಗಿ ಮಾಡ್ತಾ ಇದ್ದಾರೆ. ಹಯಗ್ರೀವ ಪ್ರಕಾಶನದ ಮೂಲಕವಾಗಿ ಈಗಾಗಲೇ ನೂರಾರು ಪುಸ್ತಕಗಳು ಹೊರಗೆ ಬಂದಿದೆ. ಸದಾಚಾರ ವೈಭವ, ಸ್ತೋತ್ರ ವೈಭವ, ಇದೆಲ್ಲ ಜನಸಾಮಾನ್ಯರಿಗೆ ಪಾರಾಯಣಕ್ಕೆ ಉಪಯುಕ್ತವಾದ ಪುಸ್ತಕಗಳಾದ್ರೆ ಪುರಾಣಗಳಲ್ಲಿ ಬಂದಿರತಕ್ಕಂಥ ಅನೇಕ ವಿಚಾರಗಳನ್ನು ಒಟ್ಟುಗೂಡಿಸಿ ಶಿವನ ಸಂಸಾರ ಇತ್ಯಾದಿ ಪುಸ್ತಕಗಳು, ಹಾಗೆ ಯುಕ್ತಿ ಮಲ್ಲಿಕಾದ ಒಳ್ಳೆ ಉತ್ತಮವಾದ ಶ್ಲೋಕಗಳನ್ನು ಆಯ್ಕೆ ಮಾಡಿರ್ತಕ್ಕಂತಹ ಕೆಲವು ಒಂದೊಂದು ಸೌರಭದ ಮೇಲೂ ಕೂಡ ಒಂದೊಂದು ಪುಸ್ತಕಗಳು, ಹೀಗೆ ಓದುಗರಿಗೆ ಉಪಯುಕ್ತವಾಗಿರ್ತಕ್ಕಂತಹ, ಅಜ ವಿದ್ವಾಂಸರಿಗೂ ಉಪಯುಕ್ತವಾಗಿರ್ಬೇಕು, ಜಿಜ್ಞಾಸುಗಳಿಗೂ ಉಪಯುಕ್ತವಾಗಿರ್ಬೇಕು ಅಂತಹ ನೂರಾರು ಪುಸ್ತಕಗಳನ್ನ ಎನ್ ವೆಂಕಟೇಶಾಚಾರ್ಯರು ಸಮಾಜಕ್ಕೆ ನೀಡಿ ಒಂದು ಒಳ್ಳೆ ಶಾಸ್ತ್ರ ಸೇವೆಯನ್ನ, ವೇದವ್ಯಾಸ ದೇವರ ಸೇವೆಯನ್ನ ಎನ್ ವೆಂಕಟೇಶಾಚಾರ್ಯರು ಮಾಡ್ತಾ ಬಂದಿದ್ದಾರೆ. ಒಳ್ಳೆಯ ಸಹೃದಯಿಗಳಾಗಿರ್ತಕ್ಕಂತಹ ವಿದ್ವಾಂಸರು, ಯಾವುದೇ ಹಮ್ಮು ಬಿಮ್ಮು ಯಾವುದು ಇಲ್ದೇನೆ ಸರಳವಾಗಿ ಸಜ್ಜನಿಕೆಯಿಂದ ವ್ಯವಹಾರವನ್ನ ಎನ್ ವೆಂಕಟೇಶಾಚಾರ್ಯರು ಮಾಡತಕ್ಕಂತಹ ಒಂದು ವಿನಯ ಜೀವನದಲ್ಲಿ ಬೇಕಾದ ಗುಣ, ಅದನ್ನ ಶ್ರೀಪಾದಂಗಳವರ ಅನುಗ್ರಹದಿಂದ ಸಂಪಾದಿಸಿದ್ದಾರೆ. ಎನ್ ವೆಂಕಟೇಶಾಚಾರ್ಯರ ಬಗ್ಗೆ ನಾನು ಹೇಳ್ತಾ ಕುತ್ಕೊಂಡ್ರಾಗ್ಲೇ 8 ಗಂಟೆ ಆಗೇ ಬಿಡುತ್ತೆ, ಅಷ್ಟು ಇದೆ ಅವರಲ್ಲಿ. ಅದರಿಂದ ನಾನು ಅವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ, ತಾವು ಶ್ರೀಪಾದಂಗಳವರಲ್ಲಿ ಯಾವ ಗುಣಗಳನ್ನ ಕಂಡು ನೀವು ಅವರಿಂದ ಸ್ಫೂರ್ತಿಯನ್ನ ಪಡೆದಿದ್ದೀರಾ, ಆ ಶ್ರೀಪಾದಂಗಳವರಲ್ಲಿ ಇರ್ತಕ್ಕಂತಹ ಅದ್ಭುತವಾದ ಪ್ರತಿಭೆ, ಅವರ ವ್ಯಕ್ತಿತ್ವ ಅದು ಯಾವ ರೀತಿಯಾದದ್ದು, ನೀವು ವಿದ್ಯಾರ್ಥಿಗಳಾಗಿ ಅವರಿಂದ ಏನು ಕಂಡಿದ್ದೀರಾ, ಇದನ್ನೆಲ್ಲವನ್ನು ಕೂಡ ಸಮಾಜಕ್ಕೆ, ಶ್ರೋತೃಗಳಿಗೆ, ಅವರ ಶಿಷ್ಯ ವರ್ಗಕ್ಕೆ, ಅಭಿಮಾನಿ ವರ್ಗಕ್ಕೆ ತಿಳಿಸಿಕೊಟ್ಟು ಶ್ರೀಪಾದಂಗಳವರ ಬಗ್ಗೆ ಇನ್ನೂ ಕೂಡ ಸಮಾಜಕ್ಕೆ ಗೌರವ ಹೆಚ್ಚಾಗಬೇಕು, ಆ ರೀತಿಯಾಗಿ ಸ್ಫೂರ್ತಿದಾಯಕವಾದ ಮಾತುಗಳನ್ನ ಎನ್ ವೆಂಕಟೇಶಾಚಾರ್ಯರು ಆಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿ ಮಾನದೋನಃ. ಶ್ರೀಮದಾನಂದ ತೀರ್ಥೇಂದುಃ ವಾಸತಾಮ್ನೋ ಹೃದಂಬರೆ ಯದ್ವತಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಬಗ್ಗೆ ಎರಡು ಮಾತನ್ನ ಆಡಬೇಕು ಅನ್ನೋ ಒಂದು ಸೂಚನೆ ಬಂದಾಗ ನನಗೆ ತುಂಬಾ ಸಂತೋಷ ಆಯಿತು, ನನ್ನ ಮೈಗಳಲ್ಲಿ ರೋಮಾಂಚನ ಮೂಡ್ತಾ ಒಂದು ತರಹ ಧನ್ಯತೆ ಮೂಡ್ತು. ನಾನು ಏನು ಮಾತಾಡ್ಬೋದಾ, ಏನು ಮಾತಾಡಬಲ್ಲೆ ಅಂತ ಯೋಚನೆ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯರು ಮಧ್ಯವಿಯುಗದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಮನೋವಿಶುದ್ಧ್ಯೈ ಚರಿತಾನುವಾದ. ಮಹಾತ್ಮರ ಚರಿತ್ರೆ ಏನಿದೆ ಅದನ್ನು ನಾನು ಪೂರ್ತಿ ಹೇಳಲಿಕ್ಕೆ ಸಮರ್ಥನಲ್ಲ, ಮಧ್ವಾಚಾರ್ಯರ ಬಗ್ಗೆ ಹೇಳ್ತಾರೆ ಅವರ ಚರಿತ್ರೆಯನ್ನು ದೇವತೆಗಳು ವರ್ಣನೆ ಮಾಡಬೇಕು, ಸಾಮಾನ್ಯರಾಗಿರ್ತಕ್ಕಂಥ ಮನುಷ್ಯರಿಗೆ ವರ್ಣನೆ ಮಾಡಲಿಕ್ಕೆ ಆಗಲ್ಲ, ಅದು ದೇವತೆಗಳಷ್ಟು ಆಯಸ್ಸಿದ್ರೆ
ದೇವತೆಗಳಷ್ಟು ಪ್ರತಿಭೆ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮತೆ ಇದ್ರೆ ಅದನ್ನ ಹೇಳ್ಬೋದು. ಸಾಮಾನ್ಯರಿಗೆ ಆಚಾರ್ಯ ಮಧ್ವರ ಚರಿತ್ರೆಯನ್ನು ಹೇಳಕ್ಕಾಗೋದಿಲ್ಲ. ಆದರೂ ಕೃತ್ಯೇಷು ಪ್ರವರ ಇತಿಹ ವರ್ಣಯಾಮ, ಬೇರೆ ಯಾವುದೋ ಕೆಲಸ ಮಾಡೋಕ್ಕಿಂತ ಮಾನುಷ ಜನ್ಮದ ಸಾರ್ಥಕ್ಯ ಸಿಗತ್ತೆ, ಆದ್ರಿಂದ ಮಧ್ವಾಚಾರ್ಯ ಚರಿತ್ರೆಯನ್ನು ವರ್ಣನೆ ಮಾಡ್ತೇವೆ ಅಂತ ಮಧ್ವಾಚಾರ್ಯರ ಶಿಷ್ಯರು ಹೇಳ್ತಾರೆ. ಅದೇ ರೀತಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಮನೋವಿಶುದ್ಧ್ಯೈ ಚರಿತಾನುವಾದ. ಮಹಾತ್ಮರ ಚರಿತ್ರೆಯನ್ನ ಹೇಳ್ತಾ ಇದ್ದು ಬಿಟ್ರೆ ಮನೋವಿಶುದ್ಧ್ಯೈ, ನಮ್ಮ ಮನಸ್ಸು ಶುದ್ಧಿ ಆಗತ್ತೆ. ಅವ್ರು ಯಾವತ್ತೂ ಪರಿಶುದ್ಧರಾಗಿರ್ತಾರೆ, ಅವರ ಬಳಿ ನಿಂತು ನೋಡಿದಾಗ ನಮ್ಮ ಮನಸ್ಸು ಶುದ್ಧ ಆಗತ್ತೆ. ನಾವು ಯಾವಾಗಲೂ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಕನ್ನಡಿ ಸುಂದರವಾಗ್ಲಿ ಅಂತಲ್ಲ, ಕನ್ನಡಿ ಮುಂದೆ ನಿಂತಾಗ ಏನಾಗತ್ತೆ, ನಾವು ಇನ್ನೆಷ್ಟು ಸುಂದರವಾಗ್ಬೋದು ಅಂತ ಒಂದು ಇದು ಮೂಡಿ ಏನಾಗತ್ತೆ, ನಮ್ಮನ್ನು ನಾವು ಅಲಂಕಾರ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗತ್ತೆ. ನಮ್ಮ ಲೋಪದೋಷಗಳನ್ನು ತಿದ್ದುಕೊಂಡು ದರ್ಪವನ್ನು ಕಳೆದುಕೊಳ್ಳಬೇಕು ಅಂತಂದ್ರೆ ಒಂದ್ಸತಿ ದರ್ಪಣವನ್ನು ನೋಡಬೇಕು. ಯಾರು ದರ್ಪಣ ನೋಡ್ತಾರೋ ದರ್ಪಣ, ಅವ್ರಿಗೆ ದರ್ಪ ಇರಲ್ಲ, ಇನ್ನೂ ತಿದ್ದುಕೊಳ್ಬೇಕಾದ ಅಂಶ ಇದೆ ಅನ್ನೋದು ಗೊತ್ತಾಗತ್ತೆ. ನಮ್ಮ ಮನಸ್ಸು ವಿಶುದ್ಧಿ ಆಗಲಿ, ಶ್ರೇಷ್ಠ ಮಾಧ್ವರಾಗಿ ನಾವು ವಾಯುದೇವರು ಮೊದಲಾದವರಿಗೆ, ವಿಷ್ಣು ಮೊದಲಾಗಿರ್ತಕ್ಕಂತ ಭಗವಂತನ ರೂಪಗಳಿಗೆ ಪ್ರೀತರಾಗಬೇಕು. ಅದಕ್ಕಾಗಿ ನಾನು ಅವರು ವಿದ್ಯಾರ್ಥಿಗಳ ಮೇಲೆ ತೋರುತ್ತಿದ್ದ ಪ್ರೇಮ ಮತ್ತೆ ವಿದ್ಯೆ ಮೇಲೆ ತೋರುತ್ತಿದ್ದ ಅತಿಶಯವಾದ ಅಭಿಮಾನ, ಇದೆರಡರ ಅಂಶವನ್ನ ನಾನು ಮುಂದಿಟ್ಟುಕೊಂಡು ಅದರ ಬಗ್ಗೆ ನಾನು ಮಾತಾಡ್ತೇನೆ. ಎಲ್ಲೋ ಒಂದು ಕಥೆ ಓದ್ತಾ ಇದ್ದೆ, ಒಂದು ದೊಡ್ಡ ಆಶ್ರಮ, ನೂರಾರು ಜನ ಅಲ್ಲಿಗೆ ಬರ್ತಾ ಇರ್ತಕ್ಕಂಥವ್ರಾಗಿದ್ದಾರೆ, ಅನಾಥರು ಬರ್ತಾ ಇದ್ದಾರೆ. ಆ ದೊಡ್ಡ ಆಶ್ರಮ ಅಂದ್ಮೇಲೆ ಪರಿಚಯವಾದವ್ರು ನಮಗೂ ಒಂದು ಸಿಗತ್ತೆ, ಮೂಲೆಯಲ್ಲಿ ಒಂದು ಜಾಗ ಸಿಗತ್ತೆ ಅಂತ ಅಂಗವಿಕಲರು ಬರ್ತಾ ಇದ್ದಾರೆ, ಮತ್ತೆ ರೋಗಿಗಳು ಕೂಡ ಅಲ್ಲಿಗೆ ಬರ್ತಾ ಇದ್ದಾರೆ, ಶ್ರೀಮಂತರು ಬರ್ತಾ ಇದ್ದಾರೆ. ಅವ್ರಿಗೆ ಬಂದಲ್ಲೇನಾಗಬೇಕಾಗಿಲ್ಲ, 10 ನಿಮಿಷ ಇದ್ದು ಶಾಂತಿ ಸಿಗತ್ತೋ ಏನೋ, ಕೂತ್ಕೊಂಡು ಜಗಲಿ ಮೇಲೆ ಹೋಗೋಣ ಅಂತ ದೊಡ್ಡ ಆಶ್ರಮಕ್ಕೆ ಶ್ರೀಮಂತರು, ಶಾಂತಿಪ್ರಿಯರು, ರೋಗಿಗಳು, ಅಂಗವಿಕಲರು, ಅನಾಥರು ಬರ್ತಾ ಇದ್ದಾರೆ. ಇನ್ನು ಕೆಲವರು ಕೀರ್ತಿ ಸಿಕ್ಕರು ಸಿಗ್ಬೋದು, ನಾವು ಒಮ್ಮೆ ಬಂದು ಮುಖವನ್ನು ತೋರಿಸಿ ಸಾವಿರಾರು ಜನರ ಮುಂದೆ ಹೋಗೋಣ ಅಂತ ಕೀರ್ತಿ ಪ್ರಿಯರು ಬರ್ತಿದ್ದಾರೆ. ಆಶ್ರಮದ ಕೀರ್ತಿ ಅಪಾರವಾಗಿ ಹಬ್ಬಿತು. ಸಿಗೋದೆಲ್ಲ ಇಲ್ಲಿ ಸಿಗತ್ತೆ, ಬಂದ್ರೆ ಒಂದಲ್ಲ ಒಂದು ನಮ್ಮ ಕಷ್ಟಗಳಿಗೆ ಮಾರ್ಗೋಪಾಯ ಸಿಗತ್ತೆ ಅಂತ ಗೊತ್ತಾಯ್ತು. ಆಗ ಯಾವುದೋ ಹೆಂಗಸು ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು, ಸಾಮಾನ್ಯವಾಗಿ ಆಳು ಕಾಳುಗಳು ಎಲ್ಲ ಚೆನ್ನಾಗಿದ್ದಾರೆ, ಮನೆಯಲ್ಲೂ ಅಂತ ಕೊರತೆ ಇಲ್ಲ. ಅವಳಿಗೆ ಏನಂದ್ರೆ ಮಕ್ಕಳು ಇರಲಿಲ್ಲ, ಆ ಮಕ್ಕಳು ಆಗಬೇಕಾಗಿತ್ತು. ಅದಕ್ಕೆ ಅವಳು ಗುರೂಜಿ ಹತ್ರ ಬಂದ್ಲು, ಆಶ್ರಮದ ಗುರೂಜಿ ಹತ್ರ ಬಂದ್ಲು, ಸ್ವಾಮಿ ನನಗೆ ಮಕ್ಕಳಾಗೋ ಹಾಗೆ ಆಶೀರ್ವಾದ ಮಾಡಿ, ಯಾವುದಾದ್ರೂ ಧ್ಯಾನನೋ ಶ್ಲೋಕನೋ ಏನೋ ಹೇಳ್ಕೊಟ್ರೆ ಅದರಿಂದ ಆದರೂ ಮಕ್ಕಳಾಗೋದಾದ್ರೆ ಆಗಲಿ ಅಂತ ಅದಕ್ಕೆ ತಮ್ಮ ಬಳಿಲಿ ಬಂದಿದ್ದೀನಿ ಅಂತ ಗುರೂಜಿ ಹತ್ರ ಹೇಳಿದ್ಲು. ಆ ಗುರುಗಳು ಹೇಳ್ತಾರೆ, ಆಯ್ತಮ್ಮ ಮುಂದಿನ ವಾರ ಬಾ, ನಾನು ಯಾವುದಕ್ಕೂ ಹೇಳ್ತೀನಿ ಅಂತಂತಾರೆ. ಮುಂದಿನ ವಾರ ಅವಳು ಮತ್ತೆ ಬಂದ್ಲು, ಸ್ವಾಮಿ ಅದೇ ಮಕ್ಕಳಾಗಿಲ್ಲ ಅಂತ ಹೇಳಿದ್ನಲ್ಲ, ತಾವು ಮುಂದಿನ ವಾರ ಸೂಚಿಸ್ತೀನಿ ಏನಾಗತ್ತೆ ಮಕ್ಕಳಾಗತ್ತಾ ಇಲ್ವಾ ಅಂತ ಸೂಚಿಸ್ತೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಬಂದೆ ಅಂದ್ರು. ಅದಕ್ಕೆ ಅವ್ರು ಹೇಳಿಬಿಟ್ರು, ನಿಂಗೆ ಈ ಜನದಲ್ಲಿ ಮಕ್ಕಳಾಗಲ್ಲಮ್ಮ ಅಂದ್ಬಿಟ್ರು. ಸ್ವಾಮಿ ಹೇಗೆ ಹೇಳಿದ್ರಿ, ನಾನು ಜಾತಕ ಗೀತಕ ತಮಗೆ ತೋರಿಸಿಲ್ಲ, ಸುಮ್ಮನೆ ಸಾಮಾಜಿಕವಾಗಿ ಸಲಹೆ ಕೇಳಿದೆ ಅಷ್ಟೇ, ತಾವು ಹೆಂಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ರಿ ಅಂದಾಗ ನಕ್ಕುಬಿಟ್ಟ ಗುರುಗಳು ಹೇಳಿದ್ರಂತೆ, ಇಲ್ಲ ನೀನು ಆಶ್ರಮದಲ್ಲೇ ಒಂದು ವಾರ ಇರು ಅಂತ ಹೇಳಿದೆ, ಆಶ್ರಮದಲ್ಲೇ ಇದ್ದಿ, ಕಾರಲ್ಲಿ ಬರೋದು, ಬೆಳಿಗ್ಗೆ ಸಾಯಂಕಾಲ ತನಕ ಆಶ್ರಮದಲ್ಲಿರೋದು, ರಾತ್ರಿ ಮನೆಗೆ ಹೋಗೋದು, ಹೀಗೆ ಮಾಡ್ತಾ ಇದ್ದಿ. ನಾನು ಆಶ್ರಮದ ಕಿಟಕಿಯಿಂದ ಗಮನಿಸ್ತಾ ಇದ್ದೆ, ಅಲ್ಲಿ ಯಾವನೋ ಆಶ್ರಮದೊಳಗಡೆ ಕಡಲೆಕಾಯಿ ಬೀಜ ಮಾರುವವನು ಬಂದಾಗ ಅವನು, ನೀನು ಕಡಲೆಕಾಯಿ ತಗೊಂಡು ನಿನ್ ಸುತ್ತ ಮಕ್ಕಳು ಆಟ ಆಡ್ತಾ ಇದ್ರು, ನಿನ್ ಸುತ್ತ ನಿಂತ್ಕೊಂಡು ಅವ್ರು ಆಸೆ ಕಣ್ಗಳಿಂದ ನೋಡ್ತಾ ಇದ್ರು, ನೀ ಏನಾದ್ರೂ ಅವ್ರಿಗೆ 1 ಕೆಜಿ ಒಂದು ಸೇರ್ ಕಡಲೆಕಾಯಿ ಬೀಜ ತಗೊಂಡಿದ್ಯಲ್ಲ, ಏನಾದ್ರೂ ಕೊಡ್ತೀಯೇನೋ ಅಂತ ಸಣ್ಣ ಮಕ್ಕಳು, ಆಟದ ಮಕ್ಕಳು ಆಸೆ ಕಣ್ಗಳಿಂದ ನೋಡ್ತಾ ಇದ್ರು. ನೀನ್ ಒಂದ್ ಕಡಲೆಕಾಯಿ ಬೀಜಾನು ಬಿಡಿಸ್ಬಿಟ್ಟು ಮಕ್ಕಳಿಗೆ ಕೊಡ್ಲಿಲ್ಲ, ಅವ್ರು ಬಂದ್ರು ಅಂದ್ಬಿಟ್ಟು ನೀನು ಆ ಬ್ಯಾಗ್ಗೆ ಜಿಪ್ ಭದ್ರ ಪಡಿಸ್ಕೊಂಡ್ಬಿಟ್ಟು ಬಾಯೊಳಗಡೆ ಹಾಕೊಂಡು ಕೂತ್ಕೊಂಡ್ಬಿಟ್ಟಿ, ನೀನೊಂದು ಕಡಲೆಕಾಯಿ ಬೀಜಾನೇ ಕೊಡಕ್ ತಯಾರಿಲ್ಲ, 5 ನಿಮಿಷ ಬೇಜಾರು ಕೊಡೋ ಕಡಲೆಕಾಯಿ ಬೀಜ ಕೊಡಕ್ ತಯಾರಿಲ್ಲ, ನಿನಗೆ ಮಕ್ಕಳು ಕೊಡಕ್ಕಾಗತ್ತಾ? ಮಕ್ಕಳು ಸಿಗಬೇಕಂದ್ರೆ ತ್ಯಾಗ ಇರಬೇಕಮ್ಮ, ವಾತ್ಸಲ್ಯ ಇರಬೇಕು, ನೀ ಅದನ್ನೆಲ್ಲ ರೂಢಿಸ್ಕೋ,
ರೂಢಿಸ್ಕೊಂಡು ಮತ್ತೆ ಬಾ. ಆಮೇಲೆ ನಿನಗೆ ನಾನು ದೇವರು ಕೊಡಬೇಕೋ ಬೇಡವೋ ಅಂತ ನನಗೆ ಹೇಳಕ್ಕೆ ಅನುಕೂಲ ಆಗತ್ತೆ ಎಂದ್ರಂತೆ. ಅದನ್ನು ಕೇಳಿಬಿಟ್ಟು ಅವಳಿಗೆ ನಾಚಿಕೆ ಆಗೋಯ್ತು, ಅವಳು ಹೊರಟೋದ್ಲಂತೆ. ಆಶ್ರಮದ ಗುರೂಜಿಗಳು ಹೇಳ್ತಿದ್ರು ಅಂದ್ರೆ ಮಕ್ಕಳಾಗಬೇಕು ಅಂತ ಬಯಸೋದಾದ್ರೆ ತ್ಯಾಗ ಇರಬೇಕು, ವಾತ್ಸಲ್ಯ ಇರಬೇಕು, ಅದು ಇದ್ರೆ ಮಕ್ಕಳು ಬರ್ತಾರೆ ಅಂತ. ಇಲ್ಲದೆ ಇದ್ರೆ ಸನ್ ಅಂತ ಅನ್ನಿಸ್ಕೊಳ್ಳಲ್ಲ ಅವನು, ಸನ್ ಸನ್ ಆಗೋದು ಬಿಟ್ಟು ಅವನು ಪಾಯ್ಸನ್ ಅಂತ ಆಗ್ಬಿಡ್ತಾನೆ. ಅದಾಗಬಾರದು ಅಂದ್ರೆ ತ್ಯಾಗ, ವಾತ್ಸಲ್ಯ, ಔದಾರ್ಯ, ವಿಶೇಷವಾದ ಪ್ರೀತಿ ಕಾಳಜಿ ಇದ್ರೆ ಮಕ್ಕಳಾಗ್ತಾರೆ ಅಂತ. ಯಾಕೆ ಈ ಘಟನೆ ಹೇಳ್ತೇನೆ ಅಂದ್ರೆ, ಪೂರ್ಣಪ್ರಜ್ಞ ವಿದ್ಯಾಪೀಠದಂತಹ ಸಂಸ್ಥೆಗಳು ಏನಿದೆ, ಆ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳು ಮಕ್ಕಳಾಗಿ ಬರ್ತಾರೆ. ತಂದೆ ತಾಯಿಗಳನ್ನ ಬಿಟ್ಟು ವಿದ್ಯೆಯನ್ನು ಕಲಿಯಬೇಕು ಅಂತ ಬರ್ತಕ್ಕಂಥ ಅವರಾಗ್ತಾರೆ. ಅಂತ ಒಮ್ಮೆ ಬಂದ ವಿದ್ಯಾರ್ಥಿಗಳು ಮತ್ತೆ ಮುಂದಿನ ವರ್ಷ ಮತ್ತಷ್ಟು ಬರಬೇಕು ಅಂದ್ರೆ ವಿದ್ಯಾ, ಅಶನ, ವಸನ ಮತ್ತೆ ವಾತ್ಸಲ್ಯ, ಕೀರ್ತಿ ಇವುಗಳನ್ನೆಲ್ಲ ಕೊಡೋ ಹಾಗೆ ಆದ್ರೆ ಖಂಡಿತವಾಗಿ ವಿದ್ಯಾರ್ಥಿಗಳು ಅಲ್ಲಿಗೆ ಬರ್ತಾರೆ. ಭಗವಂತ ಹೇಗೆ ಮಕ್ಕಳನ್ನ ಕೊಡಬೇಕಾದ್ರೆ ಆ ಗುಣಗಳಿದೆಯಾ ಅಂತ ಯೋಚನೆ ಮಾಡ್ತಾನೋ, ಹಾಗೆ ವೇದವ್ಯಾಸರು ವಿದ್ಯಾರ್ಥಿಗಳನ್ನ ಕೊಡಬೇಕು ಅಂತಂದ್ರೆ ಇವನು ವಾತ್ಸಲ್ಯ ತೋರಿಸಬಲ್ಲನಾ, ಇವನು ಔದಾರ್ಯ ತೋರಿಸ್ತಾನಾ, ಅಶನ ಮತ್ತೆ ವಸನಗಳನ್ನ ಕೊಡ್ತಾನಾ ಅಂತ ನೋಡ್ತಾರೆ. ಅದರಲ್ಲೂ ವಯಸ್ಸಾದವರಾದ್ರೆ ಜೀವನ ಎಲ್ಲ ಮುಗಿದಿರುತ್ತೆ, ಆದ್ರಿಂದ ಸುಮ್ಮನೆ ಏನೋ ಒಂದು ಪಾಠ ಕೇಳ್ಕೊಂಡು ಹೋದ್ರೆ ಸಾಕು, ಇದ್ದಿದ್ರೆ ದೇವರ ಸ್ಮರಣೆ ಪುಸ್ತಕ ಇಟ್ಕೊಂಡು ಆಗತ್ತೆ ಅಂತ ಬರ್ಬೋದು. ಯುವಕರು ಅವರ ರಕ್ತ ಹರಿತಾ ಇರುತ್ತೆ, ಯಂಗ್ ಬ್ಲಡ್ ಅಂತ ಹೇಳ್ತಾರೆ, ಅವರ ರಕ್ತ ಉತ್ಸಾಹದಿಂದ ಕುದೀತಾ ಇರುತ್ತೆ. ಮತ್ತೆ ಅವರು ವಿದ್ಯೆಗಾಗಿ ಬರ್ತಾರೆ, ಇನ್ನೊಂದು ಬೇರೆ ತಕ್ಕಾಗಿ ಬರಲ್ಲ. ಅಂದಮೇಲೆ ಆ ವಿದ್ಯೆಯನ್ನ ಸಮಗ್ರವಾಗಿ ಸಂಪೂರ್ಣವಾಗಿ ಕೊಡ್ತಾರೆ. ವಾತ್ಸಲ್ಯ, ಅಭಿಮಾನ, ಔದಾರ್ಯ, ಆಶೀರ್ವಾದ ತೋರಿಸ್ತಾರೆ ಅಂದರೆ ಮಾತ್ರ ಬರ್ತಾರೆ. ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ, ವಿಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂಥೇಳಿ ಬೇರೆ ಬೇರೆ ಅಭಿಪ್ರಾಯ ಇಟ್ಕೊಂಡಿರೋರು ಬಂದು ಸರಿಯಾದ ವಿದ್ಯೆಯನ್ನು ಕಲಿತು ಅವರು ವಿದ್ವಾಂಸರಾಗಿ ತತ್ವವನ್ನು ಪ್ರಚಾರ ಮಾಡಬೇಕು ಅಂತ ಹೇಳುತ್ತೆ. ಅಂಥ ವಿದ್ಯಾರ್ಥಿಗಳನ್ನ ವಿದ್ಯಾಪೀಠಕ್ಕೆ ಬದ್ರಿನಾಥಾಚಾರ್ಯ ಕೇಳಿಸ್ತಾ ಇದೆ ಅಲ್ವಾ? ತೊಂದರೆ ಇಲ್ಲ. ಆದ್ರಿಂದ ಕೇಳಿಸ್ತಾ ಇದೆ ಆಚಾರ್ಯ, ಕೇಳಿಸ್ತಾ ಇದೆ ವೆಂಕಟೇಶಾಚಾರ್ಯ, ಕೇಳಿಸ್ತಾ ಇದೆ, ಹೇಳಿ. ಸರಿ, ಆದ್ರಿಂದ ವಿದ್ಯಾರ್ಥಿಗಳು ಉತ್ಸಾಹದಿಂದ ಇರ್ತಾರೆ, ಅವರು ಭವಿಷ್ಯದ ಬಗ್ಗೆನು ಯೋಚನೆ ಮಾಡಿಕೊಂಡು ಇರ್ತಕ್ಕಂಥವ್ರಾಗ್ತಾರೆ. ಆದ್ದರಿಂದ ಅವ್ರಿಗೆ ವಿಶೇಷವಾಗಿ ವಾತ್ಸಲ್ಯ, ಕೀರ್ತಿ, ವಸನ ಮೊದಲಾದವುಗಳನ್ನೆಲ್ಲ ಕೊಡ್ತಾ ಇರ್ತಕ್ಕಂಥದ್ದಾಗಬೇಕು. ಬೇಕಾದ್ರೆ ಒಂದು ಸಂಸ್ಥೆ ಕಟ್ಬಿಟ್ಟು 50 ಜನನ ಕೆಲ್ಸಕ್ಕೆ ಇಟ್ಕೋಬಹುದು ನೋಡಿ. ಯಾಕೆ ಅಂದ್ರೆ ಒಂದು 50 ಜನನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಸಂಬಳ ಬರುತ್ತೆ ಅನ್ಬಿಟ್ಟಾದ್ರೂ ವಿಧೇಯರಾಗಿರ್ತಾರೆ. ಆದ್ರೆ ವಿದ್ಯಾರ್ಥಿಗಳು ಅಂತಂದ್ರೆ ವಿದ್ಯೆಗೆ ಮಾತ್ರ ಬಂದಿರ್ತಾರೆ, ಅವ್ರು ಬೇರೆ ಉದ್ದೇಶಕ್ಕೋಸ್ಕರ ಬಂದಿರಲ್ಲ. ಅದರಿಂದ ವಿಧೇಯರಾಗೋ ಅವ್ರು ಇರಬೇಕು ಅಂತಿಲ್ಲ, ಅದು ಕಲಿತಾ ಕಲಿತಾ ಗೌರವ ಬಂದು ವಿಧೇಯತೆ ಬರ್ಬೋದು, ಇಲ್ಲದೆ ಇದ್ರಿಲ್ಲ. ಅಂಥ ಅವರನ್ನ ಆಕರ್ಷಿಸುವುದು ತುಂಬಾ ಕಷ್ಟ. ಒಂದು ಸಂದರ್ಭ, ನಾವಾಗ 8ನೇ ಕ್ಲಾಸಲ್ಲಿ ಓದ್ತಾ ಇದ್ವು. ಆಗ ವಿದ್ಯಾಪೀಠದಲ್ಲಿ ಈಗೇನು ಸಂಸ್ಕೃತ ಕಾಲೇಜ್ ಜಾಗ ಏನಿತ್ತು ಆ ಜಾಗ ಎಲ್ಲ ಸ್ವಲ್ಪ ಖಾಲಿ ಇತ್ತು. ಆ ಖಾಲಿ ಇದ್ದಾಗ ಅಲ್ಲಿ ತುಳಸಿ ನಾರಾಯಣಾಚಾರ್ಯರು ಅಂತ, ಅಂದ್ರೆ ನಾರಾಯಣಾಚಾರ್ಯರು ಅಂತ ಅವ್ರ ಹೆಸರು, ಇಷ್ಟೊಂದು ಜಾಗ ಎಲ್ಲ ಖಾಲಿ ಇದೆಯಲ್ಲ, ಇಲ್ಲಿ ನಾನು ತುಳಸಿ ಗಿಡ ಬೆಳೀಬೇಕು, ಚೆನ್ನಾಗಿ ತುಳಸಿ ತೋಟ ಮಾಡಬೇಕು ಅಂತ ಗುರುಗಳಿಂದ ಅಪ್ಪಣೆ ಪಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ಚೆನ್ನಾಗಿ ತುಳಸಿ ಗಿಡ ಬೆಳೆಸ್ತಾ ಇರ್ತಕ್ಕಂಥವ್ರಾಗಿದ್ರು. ಸಾಮಾನ್ಯವಾಗಿ ತುಳಸಿ ಗಿಡ ಯಾರು ಬೆಳೆಸಲ್ಲ, ಅಲ್ಲ ಹೂಗೀವಾದ್ರೆ ಮಾರಿದ್ರೆ ದುಡ್ಡು ಬರುತ್ತೆ. ಇದು ತುಳಸಿ ಮೊದಲಾದವುಗಳಾದ್ರೆ ಆ ಮಾರಾಟಗಾರನ್ಗೆ ಅಷ್ಟಕ್ಕಷ್ಟೇ ಇರುತ್ತೆ, ಅದು ಸೊಪ್ಪು ಅಲ್ಲ, ತಿನ್ನಕ್ಕೂ ಜನ ಸೊಪ್ಪು ಅಂತ ದುಡ್ಡು ಕೊಟ್ಟು ತಗೊಳ್ಳೋರಲ್ಲ. ಅದು ಏನೋ ಪೂಜೆಗೆ ಅಂದ್ರೆ ಚೂರು ಹಾಕಿದ್ರೆ ಸಾಕು, ಜಾಸ್ತಿ ಹಾಕಬೇಕು ಅಂತ ಲೆಕ್ಕ ಹಾಕ್ತಾ ಇರ್ತಕ್ಕಂಥವ್ರಾಗ್ತಾರೆ. ಆದ್ರಿಂದ ಅದು ಅದಕ್ಕೂ ಉಪಯೋಗಕ್ಕೆ ಬರಲ್ಲ. ಪೂಜೆ ಇನ್ನೇನದು ತುಳಸಿ ಅಂದ್ರೆ ಪೂಜೆಗಿರೋ ಗಿಡ ಅಂದ್ರೆ ಎರಡೇ ಕೆಲಸ, ಹೇಳೋದು ಕೀಳೋದು, ಬೆಳಿಗ್ಗೆ ಎದ್ದ ತಕ್ಷಣ ಹೇಳೋದು, ಹಂಗೆ ತುಳಸಿ ಕೀಳೋದು, ಇಷ್ಟೇ ಕೆಲಸ ಆಗತ್ತೆ. ಅದನ್ನ ಗೌರವಪೂರ್ವಕವಾಗಿ ಬೆಳೆಸಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅದಕ್ಕೆ ಅವ್ರೇನ್ ಮಾಡಿದ್ದಿರಂದ್ರೆ ಚೆನ್ನಾಗಿ ಬೇಲಿ ಕಟ್ಟಿ ತುಳಸಿ ಗಿಡ ಎಲ್ಲ ಬೆಳೆಸೋರು. ಯಾರಾದ್ರೂ ಹುಡುಗರು ಬಂದು ಪೂಜೆಗೆ ಅಂತ ಕಿತ್ಕೊಂಡು ಹೋಗಕ್ ಬರೋರು, ಆಗ ಅವ್ರು ಹೇಳಿದ್ರು,
ಹತ್ತು ತುಳಸಿ ದಳದ ಮೇಲೆ ಕಿತ್ಕೊಂಡು ಹೋಗ್ಬಾರ್ದು, ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ತುಳಸಿ ತೋಟ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಒಬ್ರು ಒಂದ್ಸತಿ ಮಾತ್ರ ಬರಬೇಕು, ಹತ್ತು ತುಳಸಿ ದಳದ ಮೇಲೆ ಕೀಳ್ಬಾರ್ದು ಅಂತ ಹೇಳ್ತಾ ಇರತಕ್ಕಂಥ ಅವರಾಗಿದ್ರು. ಅದನ್ನ ನೋಡಿದಾಗ ಅಧ್ಯಾಪಕರುಗಳಿಗೆಲ್ಲ ತುಂಬಾ ಖುಷಿ ಆಯ್ತು. ಇಷ್ಟು ಹಸನಾದ ತುಳಸಿ ಅಂತ ಹೇಳ್ತಾರೆ, ಒಳ್ಳೆ ಘಮಘಮ ಅಂತ ಮೂಗಿಗೆ ಅದರ ಪರಿಮಳ ಬಡಿತಾ ಇದೆ. ನೋಡ್ತಾ ಇದ್ರೆ ಆ ಕೃಷ್ಣನ ನೆನಪೇ ಬಂದು ನಾವು ಧ್ಯಾನಮಗ್ನರಾಗಬೇಕು. ಆ ತರ ಒಂದು ಘಮಘಮಿಸುವ ವಾಸನೆ ಪರಿಮಳ ಇರ್ತಕ್ಕಂಥದ್ದಾಗಿದೆ. ಅಷ್ಟು ಸೊಂಪಾದ ತುಳಸಿಗಳನ್ನ ನೋಡಿ ನಾವು ಯಾವುದೋ ತಪೋವನದಲ್ಲಿ ಇದ್ದೀವೇನೋ ಅನ್ನೋ ಭಾವನೆ ಬರ್ತಾ ಇತ್ತು. ಆಗ ಅಧ್ಯಾಪಕರೆಲ್ಲ ಅನ್ಕೊಂಡ್ರು, ಇವ್ರ ಈ ತರ ತುಳಸಿ ಗಿಡ ಬೆಳೆಯೋದಾದ್ರೆ ಬೇರೆ ಬೇರೆ ತರ ನಾವ್ ಯಾಕೆ ಬೆಳೆಯಬಾರ್ದು, ನಾವು ಈ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಬೋದು, ತೋಟಗಾರಿಕೆ ಮಾಡಿದ್ರೆ ಹೇಗೆ, ವಿದ್ಯಾಪೀಠಕ್ಕೆ ಬೇಕಾದ ವಿದ್ಯಾರ್ಥಿಗಳ ಆಹಾರಕ್ಕೆ ತರಕಾರಿ ಮೊದಲಾದ್ರೂ ಇಲ್ಲೇ ಬೆಳಿಬೋದಲ್ಲ, ಇಲ್ಲೇ ಬೆಳೆದ್ರೆ ನಾವೇ ಬೆಳೆದಿರ್ತೀವಿ ಅಂತ ಅನುಭವನೂ ಇರುತ್ತೆ, ಪ್ರೀತಿನೂ ಇರುತ್ತೆ. ಅದನ್ನೇ ಮಕ್ಕಳು ನಾವೇ ಬೆಳೆದಿದ್ದಂತ ತಿಂತಾ ಇದ್ದೀವಿ ಅಂತ ಒಂದು ಅಭಿಮಾನನೂ ಇರುತ್ತೆ ಅನ್ಬಿಟ್ಟು ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂತ ವಿಶ್ವೇಶತೀರ್ಥ ಶ್ರೀಮಚ್ಚರಣರ ಸನ್ನಿಧಾನದಲ್ಲಿ ಅಧ್ಯಾಪಕರ ದಂಡು ಹೋಯಿತು. ಹೋಗಿ ಒಂದು ವಿನಂತಿಯನ್ನ ಇಡ್ತು, ಏನಿಲ್ಲ ಸ್ವಾಮಿ, ತಾವು ಸೂಚನೆ ಕೊಟ್ರೆ ಒಳ್ಳೆಯದು, ಅನುಮತಿ ಕೊಟ್ರೆ ಒಳ್ಳೆಯದು, ವಿದ್ಯಾಪೀಠದ ಪ್ರಾಂಗಣದಲ್ಲಿ ಸಾಕಷ್ಟು ಜಾಗ ಇದೆ, ಬಾವಿ ಇರೋದ್ರಿಂದ ನೀರಿಗೆ ಕೊರತೆ ಇಲ್ಲ, ಮತ್ತೆ ತರಕಾರಿ ಗಿಡಗಳನ್ನೆಲ್ಲ ಬೆಳೆದ್ರೆ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರಿಗೆ ತುಳಸಿ ಗಿಡಕ್ಕೆ ನೀರು ಹಾಕಿ ಅಂದ್ರೆ ನೀರು ಹಾಕ್ತಾರೆ. ಇನ್ನೂ ಹೇಳೋದಾದ್ರೆ ಕೆಲವು ಹುಡುಗರು ಆಟದಲ್ಲಿ ತೊಡಗಿರಲ್ಲ, ಅವ್ರು ಸುಮ್ಮನೆ ಇರ್ತಾರೆ, ಹೆಂಗು ಋತುಸಹಸ್ರನಾಮ ಪಾರಾಯಣ ಗಿರಾಯಣ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಬೇರೆ ಸಮಯನೂ ಕೂಡ ಉಳಿದಿರುತ್ತಾದ್ರಿಂದ ಅವ್ರ ಗಿಡಕ್ಕೆ ನೀರು ಹಾಕಿ ಬೆಳೆಸು ಬೆಳೆಸ್ತಾರೆ. ಆದರೆ ತಾವು ಒಂದು ಆದೇಶ ಕೊಡಬೇಕು, ಎಲ್ಲರೂ ಕೂಡ ತರಕಾರಿಯನ್ನ ಬೆಳೆಸೋ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು, ಅದರಿಂದ ಸಂಸ್ಥೆಗೂ ಉಪಯೋಗ ಇದೆ, ಅವ್ರಿಗೂ ಅನುಭವಕ್ಕೆ ಬರುತ್ತೆ ಅಂತ ಹೇಳಕ್ ಹೋದ್ರು. ಹೇಳಕ್ ಹೋದಾಗ ಸ್ವಾಮಿಗಳೆಲ್ಲ ಕೇಳಿಸ್ಕೊಂಡ್ರು, ಒಳ್ಳೇದು ಒಳ್ಳೇದು, ಅವ್ರು ಮಾಡ್ತಾ ಇರೋ ತುಳಸಿ ಗಿಡದ ಪ್ರೇರಣೆಯಿಂದ ತಾವು ಕೇಳ್ತಾ ಇದ್ದೀರಾ, ಅದು ಒಳ್ಳೆಯದು, ವಿದ್ಯಾರ್ಥಿಗಳು ಕೂಡ ಸ್ವಯಂ ಪ್ರೇರಿತರಾಗಿ ಸ್ವಯಂ ಸಮರ್ಥರಾಗುವ ಹಾಗೆ ಬೆಳೆಯೋದೇನಿದೆ ಅದು ಸಮಾಜಕ್ಕೆ ಬೇಕಾಗಿದೆ, ನಿಜ ಅಂದ್ರು. ಸ್ವಾಮಿ ತಾವೊಂದು ಮಾತು ಹೇಳಿದ್ರೆ ಒಳ್ಳೆಯದು, ಅದನ್ನ ನಾವು ಕಾರ್ಯರೂಪಕ್ಕೆ ತರಬಹುದು ಅಂದಾಗ ಶ್ರೀಪಾದಂಗಳವರು ಒಂದು ಮಾತು ಹೇಳಿದ್ರು, ನಾನು ವಿದ್ಯೆ ಕೊಡ್ತೇನೆ ಅಂತ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದೇನೆ ಅಂದ ಮೇಲೆ ವಿದ್ಯೆಗಾಗಿ ಏನು ಬೇಕೋ ಅದಕ್ಕೆ ಪೋಷಕವಾದ ಇನ್ನೊಂದು ಲೈಬ್ರರಿ ಕಟ್ಟೋದಾಗ್ಲಿ, ಹೊಸ ಅಧ್ಯಾಪಕರನ್ನ ನೇಮಕ ಮಾಡೋದಾಗ್ಲಿ, ಅಥವಾ ಹೊಸ ಹೊಸ ವಿದ್ಯೆಯ ಶಾಖೆಗಳು ಏನಿದೆ, ತರ್ಕ, ವ್ಯಾಕರಣ, ಮೀಮಾಂಸ, ಅಥವಾ ವೇದವನ್ನ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸ್ಮಾರತರು ಮೊದಲಾದವರಿಂದಲೇ ವೇದವನ್ನ ಹೇಳಿಸುವಿಕೆ, ಇಂಥ ಕೆಲಸಗಳನ್ನ ನಾನು ಮಾಡ್ತೇನೆ. ಆದ್ರೆ ವಿದ್ಯಾರ್ಥಿಗಳ ಹತ್ರ ನಾನು ನಿಮಗೆ ವಿದ್ಯೆ ಕೊಡ್ತಾ ಇದ್ದೀನಿ, ನೀವು ತೋಟ ಬೆಳೆಸಿ ತೋಟಗಾರಿಕೆ ಮಾಡಿ ಅಂತ ನಯಗಾರಿಕೆಯ ಮಾತು ನಾನು ಆಡಲ್ಲ. ಯಾಕಂದ್ರೆ ವಿದ್ಯೆ ಒಂದೇ ಉದ್ದೇಶ, ವಿದ್ಯೆ ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಆದ್ರಿಂದ ಅವ್ರು ಕೇವಲ ವಿದ್ಯಾರ್ಥಿಗಳಿಗೆ ವಿದ್ಯೆಗಾಗಿ ಮಾತ್ರ ಬರಬೇಕು, ಅವರಾಗೆ ಸಂತೋಷ ಪಟ್ಟು ಏನಾದ್ರೆ ತೋಟಗಾರಿಕೆಗೆ ಬರುವುದಾದ್ರೆ ಅದ್ ಸರಿ, ಆದ್ರೆ ಬರ್ತಾರಾ? ಯಾಕಂದ್ರೆ ತುಂಬಾ ಸಂದರ್ಭದಲ್ಲಿ ಯಾರ್ಯಾರು ತುಂಬಾ ಉತ್ಸಾಹದಿಂದ ಯೋಗ ದಿನ, ಯೋಗ ದಿನಾಚರಣೆ, ಯೋಗ ಸಂವತ್ಸರ ಅಂತೆಲ್ಲ ಘೋಷಣೆ ಮಾಡ್ತಾರೆ, ಅವತ್ತು ಹೊಸ ಟೀಚರ್ ಬಂದಿರ್ತಾರೆ ಯಾರೋ ಯೋಗಕ್ಕೆ, ಅವತ್ತು ಸೇರ್ಕೊಂಡ ಜನ 150, ಅದನ್ನ ನೋಡಿ ಯೋಗ ಪಾಠ ಹೇಳ್ಕೊಟ್ಟವ್ರಿಗೆ ತಲೆ ತಿರುಗಿ ಬಿಡ್ಬೇಕು, ನನ್ನದು ಇನ್ನು ರಾಜಯೋಗ ಅಂತ ಅವರೇ ಭಾವಿಸ್ಕೋಬೇಕು, ಆ ತರ ಆಗತ್ತೆ. ಒಂದು ವಾರ ಆದ್ಮೇಲೆ ಗೊತ್ತಾಗತ್ತೆ ಅದು ಗುಣಾಕಾರ ಅಲ್ಲ ಭಾಗಾಕಾರ ಅಂತ ಗೊತ್ತಾಗತ್ತೆ. 10 ಜನ ಇರ್ತಾರೆ, ಒಂದು ತಿಂಗಳಾದ್ಮೇಲೆ ಯೋಗ ಪಾಠ ಹೇಳ್ಕೊಡೋರು ಮಾತ್ರ ಇರ್ತಾರೆ, ಅವರೇ ಆಸನ ಹಾಕೋಬೇಕು, ಯಾರಾದ್ರೂ ಬಂದ್ರೆ ಉತ್ತಿಷ್ಟಾಸನ, ಇಲ್ಲದೆ ಇದ್ರೆ ಮಲಕ್ಕೊಂಡು ಶವಾಸನ ಹಾಕೊಳ್ಬೇಕಾಗತ್ತೆ. ಉತ್ಸಾಹ ನಿರಂತರವಾಗಿರುತ್ತಾ? ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ನೀವು ತೋಟಗಾರಿಕೆಯನ್ನು ಮಾಡಬೇಕು ಅಂತ ನಿರ್ದೇಶ ಕೊಡಲ್ಲ ಅಂತ. ಕೆಲವರು ಹೇಳಿದ್ರು ಹಂಗಾಗ್ಬಿಟ್ರೆ ಬರೀ ಓದ್ತಾ ಇರ್ತಾರೆ, ಅವರು ಸೋಮಾರಿಗಳಾಗುವ ಸಾಧ್ಯತೆ ಇರತಕ್ಕಂಥದ್ದಾಗುತ್ತದೆ, ಆದ್ರಿಂದ ಅವರಿಗೆ ಶಾರೀರಿಕವಾದ ಶ್ರಮಾನೂ ಬೇಕು ಅಂತ. ಸ್ವಾಮಿಗಳು ಹೇಳ್ತಾರೆ ಖಂಡಿತ ಬೇಕು, ಅದನ್ನ ಅವರು ಆಯ್ಕೆ ಮಾಡ್ಕೊಳ್ಬೇಕು, ನಾನು ಅದನ್ನ ಹೇರುವುದಕ್ಕೆ ತಯಾರಿಲ್ಲ ಅಂದ್ರು. ಆಗ ನಮ್ಗೆ ಅದು ಅಷ್ಟೇ ಅನ್ಸಿತ್ತು, ಗುರುಗಳು ಈ ತರ ಅನ್ಕೊಂಡಿದ್ದಾರೆ ಅಷ್ಟೇ ಅನ್ಸಿತ್ತು. ಆಮೇಲೆ ಗುರುಗಳು ಈ ತರ ನಮ್ಮಿಂದ ಕೇವಲ ವಿದ್ಯೆಯಲ್ಲಿ ಪರಿಪೂರ್ಣವಾದ ಶ್ರಮ, ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ, ಮತ್ತೆ ಅದನ್ನ ವೇದವ್ಯಾಸರ ಪ್ರೀತಿಗಾಗಿ ನಿಷ್ಕಾಮನೆಯಿಂದ ತತ್ವ ಪ್ರಸಾರ, ಈ ಮೂರನ್ನ ಮಾತ್ರ ಗುರುಗಳು ನಮ್ಮಿಂದ ಬಯಸ್ತಾ ಇದ್ದಾರೆ ಅಂತ 3-4 ವರ್ಷ ಆದ್ಮೇಲೆ ಚಿಂತನೆ ಮಾಡಿದ್ಮೇಲೆ ನಮ್ಗೆ ವಿದ್ಯೆಯ ಬಗ್ಗೆ ತುಂಬಾ ಗೌರವ ಬಂತು.
ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ತದ್ಧೀ ತಪಃ ತದ್ಧೀ ತಪಃ. ಅದು ಅವರು ನಂಬಿಕೊಂಡು ನಡೆದುಕೊಂಡು ಬಂದ ತತ್ವ ಅಷ್ಟೇ ಅಲ್ಲ, ಅವರು ವಿದ್ಯಾರ್ಥಿಗಳ ಮುಂದೆ ಅದನ್ನ ಏನಂದ್ರೆ ನಾನು ವಿದ್ಯಾರ್ಥಿಗಳಿಂದ ಮತ್ತೇನನ್ನೂ ಬಯಸುವುದಿಲ್ಲ ಅಂತ ಹೇಳಿ ಆ ಒಂದು ತತ್ವವನ್ನ ಅಲ್ಲಿಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವುದೋ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಅಲ್ಲಿ ಬರೆದಿರ್ತಾರೆ, ಮುಂದಗಡೆ ಡ್ರೈವರ್ ಹತ್ರ ಬರೆದಿರ್ತಾರೆ, ಡ್ರೈವರ್ ಅನ್ನು ಮಾತಾಡಿಸಬೇಡಿ, ಅವರ ಗಮನವನ್ನು ಬೇರೆಡೆ ಸೆಳೆಯಬೇಡಿ ಅಂತ ಬರೆದಿರ್ತಾರೆ. ಯಾಕಂದ್ರೆ ಅವನು ಚಾಲನೆ ಮಾಡ್ತಾ ಹೋಗ್ತಾ ಇರೋನ್ ಗಮನ ಬೇರೆಡೆ ಸೆಳೆದು ಬಿಟ್ರೆ ಅವನು ನಂಬ್ಕೊಂಡ್ ಬಂದಿರೋ ಪ್ರಯಾಣಿಕರ ಪ್ರಾಣ ಎಲ್ಲ ಆಪತ್ತಿನಲ್ಲಿರುವ ಸಾಧ್ಯತೆ ಇರುತ್ತೆ. ಇವತ್ತಿಗೂ ರಾಷ್ಟ್ರ ಮಟ್ಟದಲ್ಲಿ ತುಂಬಾ ಚರ್ಚೆ ಆಗ್ತಾ ಇದೆ, ಸೈನಿಕರುಗಳಿಗೆ ಬೇರೆ ಕೆಲಸ ಕೊಡಬೇಕಾ, ಗಲಭೆ ಮೊದಲಾದವುಗಳನ್ನ ನಿಯಂತ್ರಣ ಮಾಡಕ್ಕೆ ಸೈನಿಕರನ್ನ ಬಳಸಬೇಕಾ ಬೇಡವಾ. ಅವರು ಗಡಿ ಕಾಯುವ ಕೆಲಸದಲ್ಲಿ ಇದ್ದಾರೆ, ಅದರಿಂದ ಅವರು ಗಡಿ ಕಾಯುವುದೇ ಅವರ ಮುಖ್ಯ ಉದ್ದೇಶ ಆಗಿರ್ಬೇಕು ಅಥವಾ ಈ ಗಲಾಟೆಯಲ್ಲಿ ಸೇರ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಅಲ್ಲ. ಅಂದ್ರೆ ವಿದ್ಯಾರ್ಥಿ ಅವನು ವಿದ್ಯಾರ್ಥಿಯಾಗೇ ಇರಬೇಕು, ಅವನಿಗೆ ಬೇರೆ ಕೆಲಸ ಮೊದಲಾದವುಗಳನ್ನ ಕೊಟ್ಟು ಏನಾಗಬಾರದು ಅಂದ್ರೆ ಅವನ ಗಮನ ಎರಡೂ ಕೂಡ ಸರಿ, ನಾನು ವಿದ್ಯೆ ಮಾಡ್ಕೊಂಡ್ರು ಸರಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರು ಸರಿ ಅನ್ನೋ ಎರಡೂ ಭಾವನೆ ಬರಬಾರ್ದು. ಅವನಿಗೆ ಆ ಕ್ಷೇತ್ರದಲ್ಲಿ ಪ್ರಾವೀಣ್ಯ ಇದ್ರೆ ಮುಂದೆ ಬರುವುದಾದ್ರೆ ಖಂಡಿತ ಅವನು ಮುಂದೆ ಬರಲಿ, ಆದರೆ ಎರಡು ಸಮಾನವಾದ ಆಯ್ಕೆಗಳಲ್ಲ, ಅದರಲ್ಲಿ ವಿದ್ಯೆ ಎನ್ನುವುದು ಪ್ರಧಾನವಾದ ಆಯ್ಕೆ ಅಂತ ಗುರುಗಳ ತೀರ್ಮಾನವನ್ನ ಕಂಡಾಗ ನನ್ನ ಮನಸ್ಸಿನಲ್ಲಿ ಏನನ್ನಿಸ್ತಂದ್ರೆ ಇಂಥ ಪ್ರಾಮಾಣಿಕವಾದ ವಿದ್ಯೆ ಕೊಡೋರು ಇನ್ನೂ ಕಲಿಯುಗದಲ್ಲಿ ಇದ್ದಾರಾ? ನಾವಂಥ ಗುರುಗಳ ಪಾದಕ್ಕೆ ಬೀಳಬೇಕು. ನಮ್ಮ ವಿದ್ಯೆ ಯಾವತ್ತೂ ಕಲುಷಿತ ಆಗಬಾರದು. ಕೃಷ್ಣ ಪರಮಾತ್ಮ ಭಗವದ್ಗೀತೆ ಹೇಳ್ತಾನೆ, ನಹಿ ಜ್ಞಾನೇ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನ ತುಂಬಾ ಪವಿತ್ರವಾದ್ದು, ಆದ್ದರಿಂದ ಅದು ಏನಿದೆ ಅದು ಯಾವತ್ತೂ ಪವಿತ್ರವಾದದ್ದಾದ್ದರಿಂದ ಅದನ್ನು ಕಲುಷಿತವಾಗದೆ ಇದ್ದಾಗೆ ನೋಡ್ಕೊಳ್ಬೇಕು ಅಂತ. ಸಾಮಾನ್ಯವಾಗಿ ಔಟ್ ಪೇಷಂಟ್ ವಾರ್ಡ್ ಅಂತ ಹಾಸ್ಪಿಟಲ್ ಅಲ್ಲಿ ಏನಿರುತ್ತೆ, ಅಲ್ಲಿ ಡಾಕ್ಟರ್ಗಳು ಬರ್ತಾರೆ, ಟೆಥೋಸ್ಕೋಪ್ ಇಟ್ಕೋತಾರೆ, ಅನೇಕ ರೀತಿ ಪರೀಕ್ಷೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದೆಲ್ಲ ಓಕೆ. ಆದರೆ ಆಪರೇಷನ್ ಥಿಯೇಟರ್ ಅಲ್ಲಿ ಮಾತ್ರ ಪೂರ್ಣ ಶುಚಿತ್ವ ಕಾಪಾಡಬೇಕು. ಶುಚಿತ್ವ ಕಾಪಾಡದೆ ಹೋದರೆ ಅದು ಸಾಂಕ್ರಾಮಿಕತೆಯಿಂದ ಅನೇಕ ಅಡ್ಡ ಪರಿಣಾಮಗಳು ಆಗುವ ಸಾಧ್ಯತೆ ಇರುತ್ತೆ. ಹಾಗೇನೆ ಇಲ್ಲೂ ಕೂಡ ಏನಂದ್ರೆ ನಾವು ನೋಡಕ್ಕೆ ಹೋಗುವಾಗ ವಿದ್ಯೆಯ ಪಾವಿತ್ರತೆಯನ್ನು ಕಾಪಾಡಬೇಕು ಅನ್ನುವಾಗ ಅದಕ್ಕೆ ಬೇಕಾದ ಔದಾರ್ಯ ವಾತ್ಸಲ್ಯ ಮೊದಲಾಗಿ ಇಟ್ಕೊಂಡು ವಿದ್ಯೆ ಅಂದ್ರೆ ವಿದ್ಯೆಗಾಗಿಯೇ ಅಂತ ಹೇಳಿ ಅದನ್ನ ನಮ್ಮ ಗುರುಗಳು ಜೀವನದಲ್ಲಿ ನಡೆದು ನಿರ್ದೇಶಿಸಿ ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಅದು ರಾಘವೇಂದ್ರ ಸ್ವಾಮಿಗಳು ಮೊದಲಾದವರ ಕಾಲದಲ್ಲಿ ನೋಡಿದ್ದು, ವಿದ್ಯೆಗಾಗಿ ಸಂಪತ್ತು ಮೊದಲಾದವುಗಳನ್ನು ಬದಿಗೆ ಸರಿಸಿ ಇಡೀ ತಮ್ಮ ಜೀವನವನ್ನ ವಿದ್ಯಾ ಪ್ರಸಾರಕ್ಕಾಗಿ ಮೀಸಲಾಗಿಟ್ಟಿದ್ರು ಅಂತ ನೋಡಿದ್ದು. ನಮ್ಮ ಪರಮ ಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಮತ್ ಚರಣರು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಮಗೆಲ್ಲ ಒಂದು ಭದ್ರವಾದ ಆ ಸಂದೇಶವನ್ನ ಕೊಟ್ಟಿದ್ದಾರೆ. ಏನಂದ್ರೆ ವಿದ್ಯೆಯನ್ನ ವಿದ್ಯೆಗಾಗಿಯೇ ಇರಬೇಕೇ ವಿನಃ ಅದು ಎಂದು ಮಾರಾಟದ ವಸ್ತು ಆಗಲಿ ವಿನಿಮಯದ ವಸ್ತು ಆಗಲಿ ಅಥವಾ ಅದರ ಜೊತೆ ಇನ್ನೊಂದನ್ನ ಮಾಡಿದರೆ ಮಾತ್ರ ವಿದ್ಯೆ ಸಿಗುತ್ತದೆ ಎನ್ನುವುದಾಗ್ಲಿ ಇರಬಾರದು ಅಂತ. ಅವತ್ತಿನಿಂದ ಇವತ್ತಿನವರೆಗೆ ಇಂದಿಗೂ ಕೂಡ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದ ಮೇಲೆ ಇಂಥ ಪರಿಪೂರ್ಣವಾದ ವಿದ್ಯೆಯನ್ನು ಕೊಟ್ಟುಬಿಟ್ರೆ, ಬ್ರಹ್ಮವಿದ್ಯೆಯನ್ನು ಕೊಟ್ಟಿದ್ದಾರಂದ್ರೆ 100 ಜನ್ಮಗಳು ತೀರಿದರೂ ಕೂಡ ಅಂಥ ಗುರುಗಳ ಋಣವನ್ನು ತೀರಿಸಲಾಗರದು. ಅಂಥ ಗುರುಗಳ ಆಶೀರ್ವಾದ ಜನ್ಮ ಜನ್ಮದಲ್ಲೂ ಇರಲಿ ಅಂತ ಹೇಳಿ ನಾವು ಅದನ್ನ ನೆನಪಿಟ್ಟುಕೊಳ್ಳಬೇಕು. ಇನ್ನೊಂದು ಗುರುಗಳಲ್ಲಿ ಕಾಣುವ ಒಂದು ವಿಶೇಷವಾದ ಗುಣ, ವಿದ್ಯಾರ್ಥಿಗಳ ಬೆಳವಣಿಗೆಯ ಬಗೆಗೆ ಕಾಳಜಿ. ನೀ ಯಾವುದೇ ಒಂದು ಸಂಸ್ಥೆಯನ್ನ ಕಟ್ಟಿ, ಅದು ವಿದ್ಯಾಸಂಸ್ಥೆ ಅಂತಾಗ್ಲಿ ಅಥವಾ ಆರೋಗ್ಯ ಸಂಸ್ಥೆ ಅಂತಾಗ್ಲಿ ಅಥವಾ ಸಾಮಾಜಿಕ ಸಂಸ್ಥೆ ಅಂತಾಗ್ಲಿ, ಯಾವುದೇ ಸಂಸ್ಥೆಯನ್ನ ಕಟ್ಟಿದ್ರೂ ಕೂಡ ನಿಮಗೆ ಸಂಸ್ಥೆಗಳಾದ್ರೆ ಗ್ರಾಹಕರ ಬಗ್ಗೆ ಕಾಳಜಿ, ವಿದ್ಯಾಸಂಸ್ಥೆ ಆದ್ರೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ, ಅದು ತುಂಬಾ ಇರಬೇಕು. ಅದು ಎಷ್ಟು ಇರಬೇಕಂದ್ರೆ ಮ್ಯಾನೇಜ್ಮೆಂಟ್ ಗೈಡ್ಲೈನ್ಸ್ ಅಲ್ಲಿ ಹೇಳ್ತಾರೆ, ನೀನು ನಿನ್ನನ್ನ ತಿದ್ದುಕೊಳ್ಳಬೇಕಾದರೆ ಬುದ್ಧಿಯನ್ನು ಉಪಯೋಗಿಸು. ನಾವೇನು ಬೆಳಿಗ್ಗೆ ಸಂಕಲ್ಪ ಮಾಡಿರ್ತೀವಿ, ಅದನ್ನ ನಾವು ನಡ್ಕೊಳ್ಳಲ್ಲ, ಜಾರ್ತೇವೆ, ಆಗ ರಾತ್ರಿ ತಿದ್ಕೋಬೇಕು. ಆದ್ರಿಂದ ನಿನ್ನನ್ನು ತಿದ್ದುಕೊಳ್ಳಬೇಕಾದರೆ ಬುದ್ಧಿಯನ್ನು ಉಪಯೋಗಿಸು.
ನಿನ್ನವರನ್ನ ತಿದ್ದಬೇಕಾದರೆ ಹೃದಯವನ್ನು ಉಪಯೋಗಿಸು ಅಂತ ಹೇಳ್ತಕ್ಕಂತವರಾಗ್ತಾರೆ. ವೈಲ್ ಮ್ಯಾನೇಜಿಂಗ್ ಅದರ್ಸ್ ಮ್ಯಾನೇಜ್ ವಿತ್ ಯುವರ್ ಹಾರ್ಟ್, ವೈಲ್ ಯು ಮ್ಯಾನೇಜ್ ಯುವರ್ ಸೆಲ್ಫ್ ಮ್ಯಾನೇಜ್ ವಿತ್ ಯುವರ್ ಮೈಂಡ್ ಅಂತ ಹೇಳ್ತಾರೆ. ನಿನ್ನನ್ನ ಬೇಕಾದರೆ ತಿದ್ದಿಕೊಂಡು ತೀಡಿಕೊಂಡು ವಿಮರ್ಶೆ ಮಾಡಿಕೊಂಡು ತಿದ್ದಿಕೋ, ನಿನ್ನವರನ್ನ ತಿದ್ದಬೇಕಾದ್ರೆ ಪ್ರೀತಿ ವಾತ್ಸಲ್ಯ ಹೃದಯ ಸ್ಪಂದನಾತ್ಮಕವಾದ ಭಾವನೆಗಳು ಇದರಿಂದ ತಿದ್ದು ಅಂತ ಹೇಳ್ತಕ್ಕಂಥವರಾಗ್ತಾರೆ ಸ್ವಾಮಿಗಳು. ವಿದ್ಯಾರ್ಥಿಗಳನ್ನ ತಿದ್ದಬೇಕಾದ್ರೆ ಬುದ್ಧಿಯನ್ನ ಬಳಸ್ತಾ ಇರಲಿಲ್ಲ, ಅವ್ರು ಏನ್ ಬಳಸ್ತಾ ಇದ್ರು ಗೊತ್ತಾ, ಹೃದಯವನ್ನ ಬಳಸ್ತಾ ಇರ್ತಕ್ಕಂಥವರಾಗಿದ್ರು. ಎಲ್ಲಿ ನೋಡಿದ್ರು ಆರ್ಟಿಫಿಷಿಯಲ್ ಆಗ್ಬಿಡ್ತಾ ಇದೆ, ಅದು ಆರ್ಟಿಫಿಷಿಯಲ್ ಆಗಬಾರ್ದು, ಆರ್ಟ್ ಆಗ್ಬೇಕು. ಆರ್ಟಿಫಿಷಿಯಲ್ ಅಂದ್ರೆ ಕೃತ್ರಿಮ, ಕೃತ್ರಿಮ ಆಗಬಾರ್ದು, ಅದು ಆರ್ಟ್ ಕಲೆ ಆಗ್ಬೇಕು. ಆರ್ಟ್ ಯಾವಾಗ ಆಗತ್ತೆ ಗೊತ್ತಾ, ಯಾರಿಗೆ ಹಾರ್ಟ್ ಇರುತ್ತೋ ಅವ್ರು ಮಾಡಿದ ಕೆಲಸ ಆರ್ಟ್ ಆಗತ್ತೆ. ಅಂದ್ರೆ ಹೃದಯದೊಂದಿಗೆ ಜೋಡಣೆ ಮಾಡಿದಾಗ ಅದನ್ನ ಏನಂತ ಕರೀತಾರೆ, ಕಲೆ ಅಂತ ಕರೀತಾರೆ. ವಿದ್ಯಾಪೀಠದಲ್ಲಿ ಪ್ರತಿ ವರ್ಷನೂ ವಾರ್ಷಿಕೋತ್ಸವ ನಡೀತಾ ಇತ್ತು. ವಾರ್ಷಿಕೋತ್ಸವ ಇರೋದು 3 ದಿವಸ ಆದ್ಮೇಲೆ ಅನ್ಕೊಳ್ಳೋಣ, 3 ದಿವಸ ಆದ್ಮೇಲೆ ವಾರ್ಷಿಕೋತ್ಸವ ಇದೆ, ಇವತ್ತೇನ್ ಕೆಲಸ, ಇವತ್ತೇನ್ ಕೆಲಸ ಇಲ್ಲ. 3 ದಿವಸ ಆದ್ಮೇಲೆ ಮುಖ್ಯ ಅತಿಥಿಗಳು ಬರ್ತಾರೆ, ಮುಂದೆ ಕೂತ್ಕೊಂಡ್ರೆ ಆಯ್ತು, ಸಂಸ್ಥೆಯ ಸಾಧನೆಗಳನ್ನ ಕೇಳಿದ್ರೆ ಆಯ್ತು, ಅಧ್ಯಕ್ಷರು ಕಾರ್ಯದರ್ಶಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ ಅಲ್ವಾ, ಇನ್ನೇನ್ ಉಳಿದ ಕೆಲಸ ಇರಲ್ಲ. ಆದ್ರೆ ಆ ರೀತಿ ಯೋಚನೆ ಮಾಡೋರು ಯಾರು, 3 ದಿವಸ ಆದ್ಮೇಲೆ ವಾರ್ಷಿಕೋತ್ಸವ, ಅವತ್ತು ಪ್ರಶಸ್ತಿ ವಿತರಣೆ ಇರುತ್ತೆ, ಪಾರಿತೋಷಕ ವಿತರಣೆ ಇರುತ್ತೆ ಅಂತ ಅದ್ರ ಬಗ್ಗೆ ಅಷ್ಟು ಮಾತ್ರ ಯೋಚನೆ ಮಾಡಿದ್ರೆ ಅವರನ್ನ ಫೌಂಡರ್ ಅಂತ ಕರೀತಾರೆ. ಅಂದ್ರೆ ಸಂಸ್ಥೆ ಕಂಡು ಹಿಡಿದು ಕೂತಿರುವವನು ಅಂತ ಕರೀತಾರೆ. ನಮ್ಮ ಸ್ವಾಮಿಗಳು ಸಂಸ್ಥೆ ಕಂಡು ಹಿಡಿದು ಕೂತಿರುವವರಲ್ಲ, ಸಂಸ್ಥೆ ಕಂಡು ಹಿಡಿದು ಕಾಣುತ್ತಿರುವವರು. ಇನ್ನೂ ಮುಂದೆ ಹೇಗೆ ಬೆಳಿಬೇಕು, ಇನ್ನೂ ಮುಂದೆ ಹೇಗೆ ಬೆಳಿಬೇಕು ಅಂತ ಕಾಣುತ್ತಿರುವವರು. ಅವರು ಫೌಂಡರ್ ಅಲ್ಲ, ಅವರು ವಿಷನರ್. ಅಂದ್ರೆ ಕಂಡು ಹಿಡಿದು ಇನ್ನೂ ಮುಂದೆ ಹೇಗೆ ಬೆಳಬೇಕು ಅಂತ ಯೋಚನೆ ಮಾಡೋರು. ಸಾಯಂಕಾಲ ರಾತ್ರಿ ಪೂಜೆ ಆಗ್ತಾ ಇತ್ತು, ಪೂಜೆ ಆಗ್ತಿದ್ದ ಗುರುಗಳು ಜಪ ಮಾಡ್ತಾ ಇದ್ದಾರೆ, 3 ದಿವಸ ಆದ್ಮೇಲೆ ವಾರ್ಷಿಕೋತ್ಸವ ಇದೆ. ಆಗ 3 ದಿವಸ ಆದ್ಮೇಲೆ ತಾನೇ, ಅದ್ರ ಬಗ್ಗೆ ಏನು ಗುರುಗಳು ಯೋಚನೆ ಮಾಡ್ಬೇಕಾಗಿಲ್ಲ. ಮಂತ್ರಾಕ್ಷತೆ ತಗೊಳಕ್ ಹೋದ್ರೆ ಗುರುಗಳು ಕೇಳುತ್ತಾರೆ, ಇವತ್ತು ಯಾವ ಸ್ಪರ್ಧೆ ನಡೆಯಿತು, ಯಾರಿಗೆ ಪಾರಿತೋಷಕ ಬಂತು, ಯಾರು ಗೆದ್ದಿದ್ದು ಅಂತ ಕೇಳ್ತಾರೆ. ಅವನು ಸ್ವಲ್ಪ ಆಚೆ ಈಚೆ ಓಡಾಡೋನಾಗಿರ್ತಾನೆ, ಅವನು ಮೊದಲನೇ ಬಹುಮಾನ ಪಡೆದೋನಾಗಿರಲ್ಲ, ಎರಡನೇ ಬಹುಮಾನ ಪಡೆದಿರೋನಾಗಿರ್ತಾನೆ. ಸ್ವಾಮಿ ನನ್ಗೆ ಎರಡನೇ ಬಹುಮಾನ ಬಂತು ಅಂದ್ರೆ ಸರಿ ಅನ್ನಲ್ಲ ಸ್ವಾಮಿಗಳು. ಹಾಗಾದ್ರೆ ಮೊದಲನೇ ಬಹುಮಾನ ಪಡೆದವ್ರು ಯಾರು, ಸಮಾಧಾನಕರ ಬಹುಮಾನ ಪಡೆದವ್ರು ಯಾರು ಅಂತ ಕೇಳ್ತಾರೆ. ಅದು ಕೇಳಿದಾಗ ಕೇಳಿಸ್ಕೊಂಡ ವಿದ್ಯಾರ್ಥಿಗಳಿಗೂ ಸಂತೋಷ ಆಗತ್ತೆ, ಎರಡನೇ ಬಹುಮಾನ ಪಡ್ಕೊಂಡವನಿಗೆ ನಾನು ಮೊದಲನೇ ಬಹುಮಾನ ಪಡೀಬೇಕು ಅನ್ನೋ ಛಲಾನೂ ಕೂಡ ಮೂಡುತ್ತೆ. ಆಮೇಲೆ ನಾನು ಬಹುಮಾನ ಪಡೆದೆ ಅಂತ ಅಹಂಕಾರ ಬರಲ್ಲ, ಎಚ್ಚರಿಕೆ ಬರುತ್ತೆ. ಇದನ್ನ ಯಾವ ಅಧ್ಯಾಪಕರು ಮಾಡಲಾರರು, ಇದನ್ನ ಮಾಡಬೇಕಾದ್ರೆ ಸಂಸ್ಥಾಪಕರು ಮಾತ್ರ ಮಾಡಿದ್ರೆ ಇದು ಹೆಚ್ಚು ಫಲಕಾರಿ ಆಗುತ್ತೆ. ನಮ್ಮ ಗುರುಗಳು ಜಪ ಮಾಡ್ತಾ ಇರುವಾಗಲೂ ಕೂಡ ಏನಂದ್ರೆ ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ಚಿಂತನೆ ಮಾಡ್ತಾ, ಯಾವ್ಯಾವ ಪ್ರತಿಭಾವಂತರು ಎಲ್ಲೆಲ್ಲಿ ಭಾಗವಹಿಸ್ತಾ ಇದ್ದಾರೆ, ಯಾಕೆ ಭಾಗವಹಿಸ್ತಾ ಇಲ್ಲ ಅನ್ನೋದನ್ನೆಲ್ಲ ಪರೀಕ್ಷೆ ಮಾಡಿ ಹೇಳ್ತಾ ಇರ್ತಕ್ಕಂಥವ್ರಾಗಿದ್ರು. ಜಪ ಮಾಡ್ತಾ ವಿದ್ಯಾರ್ಥಿಗಳ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು. ಅದಕ್ಕೆ ಸ್ವಾಮಿಗಳ ಹತ್ರ ಇದ್ದವರೇ ಒಂದು ಮಾತು ಹೇಳ್ತಾ ಇರ್ತಕ್ಕಂಥವ್ರಾಗ್ತಾರೆ, ನಾವು ಜಪ ಮಾಡ್ತಾ ಲೌಕಿಕ ಯೋಚನೆ ಮಾಡ್ತೇವೆ. ಜಪ ಮಾಡ್ತಾ ಲೌಕಿಕ ಯೋಚನೆ ಮಾಡೋದು, ಬ್ಯಾಂಕ್ ಕೆಲಸ ಹೇಗ್ ಮಾಡೋದು, ಉಳಿದ ಕೆಲಸ ಹೇಗ್ ಮಾಡೋದು, ಸ್ಕೂಟರ್ ರಿಪೇರಿ ಎಲ್ಲಿ ಮಾಡಿಸೋದು, ಹೀಗೆ ಜಪ ಮಾಡ್ತಾ ಲೌಕಿಕ ಯೋಚನೆ ಮಾಡ್ತೇವೆ. ಸ್ವಾಮಿಗಳು ಲೌಕಿಕದ ಮಧ್ಯಾಹ್ನೇ ಜಪ ಮಾಡ್ತಾ ಇರ್ತಾರೆ. ಅಂದ್ರೆ ಪೋಷಕವಾದ ಕೆಲಸಗಳನ್ನ ಮಾಡ್ತಾನೆ, ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಬೇಕಾದ ಸಂಗತಿಗಳನ್ನ ನಿರೂಢನೆ ಮಾಡ್ತಾ ಇರ್ತಕ್ಕಂಥವರಾಗುತ್ತಾರೆ. ಇಂತಹ ಒಂದು ಲೋಕೋದ್ಧಾರ ಪ್ಲಸ್ ಆತ್ಮೋದ್ಧಾರ, ಇದನ್ನ ಕಾಣಬೇಕಾದ್ರೆ ನಾವು ಗುರುಗಳನ್ನೇ ನೋಡಿ ಕಲಿತಾ ಇರ್ತಕ್ಕಂಥದ್ದಾಗಬೇಕು. ಆದ್ದರಿಂದ ನಾವು ಅಂತಹ ಗುರುಗಳ ಸಾನ್ನಿಧ್ಯದಲ್ಲಿದ್ವು, ಗುರುಗಳನ್ನ ನೋಡಿದ್ವು ಅಂತಂದ ಮೇಲೆ ಯಾರಾದರೂ ಸಂಸ್ಥೆಯ ನೇತೃತ್ವವನ್ನು ವಹಿಸಿದ್ರೆ ವಿದ್ಯಾರ್ಥಿಗಳ ಬಗ್ಗೆ, ಯಾರು ಮೊದಲನೇ ಬಹುಮಾನ ಗಳಿಸಿದ್ದಾರೆ ಮತ್ತೆ ಈಗ ಯಾಕೆ ಎರಡನೇ ಬಹುಮಾನ ಗಳಿಸಿದ್ದಾರೆ ಅನ್ನೋದ್ರ ಬಗ್ಗೆನು ಗಮನ ಹರಿಸ್ಬಿಟ್ರೆ, ಆಗ ಗುರುಗಳ ಒಂದು ಧೀಮಂತ ವ್ಯಕ್ತಿತ್ವ ಏನಿದೆ ಆ ದಾರಿಯಲ್ಲಿ ಸಾಗಿದ್ರೆ ಹೊಸ ಹೊಸ ದೀಪಗಳ ಪ್ರಜ್ವಾಲನೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಇನ್ನೊಂದು, ಸಂಸ್ಥೆ ಯಾವತ್ತೂ ಬೆಳೆಯೋದು ಶಿಸ್ತಿನಿಂದ. ಕೆಲವೊಂದು ಸಂಸ್ಥೆಯಲ್ಲಿ ಕೆಲವೇ ವಿದ್ಯಾರ್ಥಿಗಳಿದ್ರು,
ವಿದ್ಯಾರ್ಥಿಗಳಿದ್ದಾಗ ಆ ಸಂಸ್ಥಾಪಕರನ್ನ ಕೇಳಲಾಯಿತು, ಕೆಲವರೇ ವಿದ್ಯಾರ್ಥಿಗಳಿದ್ದಾರಲ್ಲ ಯಾಕೆ ಹೆಚ್ಚು ಜನ ವಿದ್ಯಾರ್ಥಿಗಳು ಬಂದಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾವು ಇಲ್ಲಿ ಶಿಸ್ತಿನ ಸಿಪಾಯಿಗಳನ್ನು ತಯಾರು ಮಾಡ್ತಾ ಇದ್ದೀವಿ, ತುಂಬಾ ಜನ ಸಿಪಾಯಿಗಳು ಕಮಾಂಡರ್ಗಳು ಇರೋದಿಲ್ಲ, ಆದ್ರಿಂದ ಆತರ ನಾವು ತಯಾರು ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದೇವೆ, ಎಲ್ಲರೂ ಶಿಸ್ತಿನ ಸಿಪಾಯಿಗಳಾಗಿದ್ದಾರೆ ಅಂದ್ರು. ಆದ್ರೂ ಹೆಚ್ಚಿನ ಜನ ಬಂದಿದ್ರೆ ವ್ಯಾಪಕವಾದ ಸಾಮಾಜಿಕ ಪರಿವರ್ತನೆ ಆಗ್ತಾ ಇತ್ತಲ್ಲ ಅಂದಾಗ ಅವ್ರು ಹೇಳಿದ್ರು, ಇಲ್ಲಿನ ನಿಯಮ ಶಿಸ್ತು ತುಂಬಾ ಕಠಿಣ ಆಗಿದೆ, ಆ ಕಠಿಣ ಆದ್ದರಿಂದ ವಿದ್ಯಾರ್ಥಿಗಳ ಪ್ರವೇಶ ಅಷ್ಟು ಅವ್ರು ಅನ್ಕೊಂಡಷ್ಟು ವಿದ್ಯಾರ್ಥಿಗಳು ಅನ್ಕೊಂಡಷ್ಟು ಸುಲಭ ಇಲ್ಲ, ಆದ್ದರಿಂದ ಸ್ವಲ್ಪ ಬಿಗಿಯಾದ ಶಿಸ್ತು ಇರುವುದರಿಂದ ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ, ಆದರೂ ಅವರು ಶಿಸ್ತಿನ ಸಿಪಾಯಿಗಳು ಅಂತ ಹೇಳಿಬಿಟ್ಟು ಅವರು ಸುಮ್ಮನಾಗ್ತಾ ಇರತಕ್ಕಂಥದ್ದಾದ್ರು. ಆದರೆ ನಾವು ನಮ್ಮ ಗುರುಗಳನ್ನ ನೋಡಿದಾಗ ಗುರುಗಳು ಶಿಸ್ತು ಶಿಖ ಶಿಕ್ಷಣ ಶೀಲ ಇವುಗಳ ಬಗ್ಗೆ ಯಾವತ್ತೂ ಗಮನ ಕೊಡ್ತಾ ಇದ್ರು. ಯಾವುದೋ ವಿದ್ಯಾರ್ಥಿ ಒಂದು ಸಂದರ್ಭದಲ್ಲಿ ಶಿಖ ಬಿಡದೆ ಇರೋ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದಾಗ ಸ್ವಾಮಿಗಳು, ನಾವೆಲ್ಲ ಆಗ ಪ್ರಾಯಶಃ 7ನೇ ಕ್ಲಾಸಲ್ಲಿ ಏನೋ ಇದ್ವು ಅಂತ ಅನ್ಸತ್ತೆ, ಆಗ ಅನೇಕ ನಮ್ಮ ಹಿರಿಯರು ಕೂಡ ಇರತಕ್ಕಂಥವ್ರಾಗಿದ್ರು, ಮುಂದಿನ ತರಗತಿಗಳಲ್ಲಿ ಇದ್ದವರು ಆಗಿದ್ರು. ಆಗ ಸ್ವಾಮಿಗಳು ಹೇಳಿದ್ರು, ನಾನು ಭಿಕ್ಷೆ ಸ್ವೀಕಾರ ಮಾಡಲ್ಲ, ಎಲ್ಲರೂ ಕಟಿಂಗ್ ಹೋಗ್ಬಿಟ್ಟು ಬಂದು ಆ ಶಿಖೆನ ಸರಿಯಾಗಿ ಬಿಟ್ಕೊಂಡ್ರೇನೆ ನಾನು ಭಿಕ್ಷೆ ಸ್ವೀಕಾರ ಮಾಡೋದು, ಇಲ್ಲದೆ ಇದ್ರೆ ನಾನು ಭಿಕ್ಷೆ ಸ್ವೀಕಾರ ಮಾಡಲ್ಲ ಅಂತ ಹೇಳಿದ್ರು. ಆಗ ನಮಗಿಂತ ಮುಂದೆ ಇದ್ದವರು ಅವರುಗಳೆಲ್ಲರೂ ಕೂಡ ಅದನ್ನ ಒಂಥರ ಜಾಗೃತಿ ಮತ್ತೆ ಸಾಮಾಜಿಕ ಅಭಿಯಾನ ಅನ್ಕೊಂಡು ಅದಕ್ಕೆ ಯಾವ ರೀತಿಯಾಗಿ ಅವರು ಪ್ರತಿಕ್ರಿಯೆ ಕೊಡಬೇಕು ಅಂತ ಗೊತ್ತಾಗದೇನೆ ಆ ರೀತಿಯಲ್ಲಿ ನಾವು ನಡೀಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋ ಎಚ್ಚರಿಕೆಯನ್ನು ನಮ್ಮ ಸಹಿತ ತುಂಬಾ ಜನ ಆಗ ಮೂಡಿಸ್ಕೊಂಡ್ರು. ಶಿಸ್ತು ಶೀಲ ಶಿಖ ಶಿಕ್ಷಣ ಇವುಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಒತ್ತಾಸೆಯನ್ನ ಗುರುಗಳು ಇಟ್ಕೊಂಡಿದ್ರು. ಅಷ್ಟಿಟ್ಕೊಳ್ಳುವಾಗ ನಮ್ಮ ಮನೆಗೆ ಬೇರೆ ಬೇರೆ ಯಾರೋ ಬರಬಾರದು ಅಂತ ಕಾಂಪೌಂಡ್ ಹಾಕ್ತೇವೆ, ಬೇರೆ ಬೇರೆ ವ್ಯಕ್ತಿಗಳು, ಅನಾವಶ್ಯಕ ವ್ಯಕ್ತಿಗಳು, ಅನಪೇಕ್ಷಿತ ವ್ಯಕ್ತಿಗಳು ಬರಬಾರದು ಅಂತ ಕಾಂಪೌಂಡ್ ಹಾಕ್ತೇವೆ. ನಾವು ಹಾಕುವ ಕಾಂಪೌಂಡು ನಮ್ಮ ಸಂಬಂಧಿಕರಿಗೆ ಬರಕ್ಕೆ ತೊಂದರೆ ಆಗ್ಬಾರ್ದು, ಬೇರೆಯವ್ರು ಯಾರೋ ಬರಕ್ ಆಗ್ಬಾರ್ದೇ ವಿನಃ ನಮ್ಮ ಸಂಬಂಧಿಕರು ನಮ್ಮವರು ಬರಕ್ಕೆ ತೊಂದರೆ ಆಗ್ಬಿಟ್ರೆ ಅದನ್ನ ಕಾಂಪೌಂಡ್ ಅಂತ ಕರೆಯಲ್ಲ, ಅದನ್ನ ಗೇಟ್ ಅಂತ ಕರೆಯಲ್ಲ, ಗೇಟ್ ಪಾಸ್ ಅಂತ ಕರೀತಾರೆ, ಗೇಟ್ ಅವೇ ಗೆಟ್ ಅವೇ ಅಂತ ಹೇಳ್ತಾರೆ. ಹಾಗಾಗ್ಬಾರ್ದು, ನಮ್ಮ ಶಿಸ್ತು ಮೊದಲಾದವುಗಳಿದೆ ಅದು ವಿದ್ಯಾರ್ಥಿಗಳು ಒಳಗಡೆ ಬರೋದಕ್ಕೆ ಅನುಕೂಲವಾದ ಮಟ್ಟದಲ್ಲಿ ಇರಬೇಕು. ಅಷ್ಟರ ಮಟ್ಟಿಗೆ ಸ್ವಲ್ಪ ಒಂದು ಸಡಿಲಿಕೆಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಒಂದು ಸಂದರ್ಭ. ಅದೇನಾಯ್ತು, ನಾವು ಕರೆಸ್ಪಾಂಡೆನ್ಸ್ ಕೋರ್ಸಲ್ಲೇ ಪಿ ಯು ಸಿ ಬಿ ಕಾಮ್ ಎಲ್ಲ ಮಾಡಿದ್ದಾಯ್ತು, ಅದು ಒಂದು ರೀತಿ ಒಳ್ಳೆಯದು ಅಂದ್ಬಿಟ್ಟು ಆ ತರ ಮಾಡಿದ್ದಾಯ್ತು. ಆಮೇಲೆ ಮತ್ತೆ ಎಲ್ ಎಲ್ ಬಿ ಮಾಡಬೇಕಾಯ್ತು, ಅಲ್ಲೇ ವಿದ್ಯಾಪೀಠದ ಹತ್ರನೇ ಬಿ ಎಂ ಎಸ್ ಲಾ ಕಾಲೇಜ್ ಅಂತ ಇದೆ, ಅದು ಆಚಾರ್ಯ ಪಾಠಶಾಲಾ ಕಾಲೇಜ್ ಮುಂದೆ ಬರುತ್ತೆ, ಅದ್ರ ಹಿಂದೆ ಬಿ ಎಂ ಎಸ್ ಲಾ ಕಾಲೇಜ್ ಅಂತ ಬರುತ್ತೆ. ಆ ಲಾ ಕಾಲೇಜಲ್ಲಿ ನಾನು ಲಾ ಓದಬೇಕು ಅಂತ ಸೇರ್ಕೊಂಡೆ. ಸೇರ್ಕೊಂಡಾಗ ಅದರ ಅವಧಿ ಸಂಜೆ 6ರಿಂದ 9 ಗಂಟೆ ಸಂಜೆ. ಆಗ ನಮ್ಗಳಿಗೆ ಆ ವೆಹಿಕಲ್ ಎಲ್ಲ ಇಟ್ಕೊಂಡು ತಿರುಗಾಡ್ತಕ್ಕಂತ ಒಂದು ಇದಿರಲಿಲ್ಲ. 6ರಿಂದ 9 ಗಂಟೆ ತನಕ ಲಾ ಕಾಲೇಜ್ ಇದೆ, ಅಂದ್ರೆ ಮುಗಿಸ್ಕೊಂಡು ಬರುವಾಗ 9:25 ಆಗೋದು, ವಿದ್ಯಾಪೀಠಕ್ಕೆ ಬರುವಾಗ 9:25 ಆಗೋದು. ನಾವು ಊಟ ಮಾಡಿದ್ರೆ ಇನ್ನು ಆಮೇಲೆ ಕೆಲಸದವ್ರು ಬಂದು ಪಾತ್ರೆ ತೊಳೆದು ಅವ್ರ ಕೈ ತೊಳ್ಕೊಂಡು ಹೋಗಿ ಆಮೇಲೆ ಉಳಿದವರಲ್ಲಿ ಬೀಗ ಹಾಕೋದು ಅಂದ್ರೆ ಅದು ಇನ್ನೂ ವಿಳಂಬ ಆಗತ್ತೆ. ಈ ಸಂದರ್ಭ ಬಂದಾಗ ಇಲ್ಲ, 9:25 ತುಂಬಾ ಲೇಟ್ ಆಗತ್ತೆ, ಏನಾದ್ರೂ 9 ಗಂಟೆಗಾದ್ರೂ ಬರಲೇಬೇಕು, ಇಳಿದೇ ಇದ್ರೆ ಶಿಸ್ತು ಅಂದ್ರೆ ಶಿಸ್ತು, ಆದ್ರಿಂದ ಇದರಲ್ಲಿ ನಾವು ಏನ್ ಮಾಡ್ಕೊಳಕ್ಕಾಗಲ್ಲ, ಸಡಿಲಿಕೆ ತರಕ್ಕಾಗಲ್ಲ ಅಂತ ಪ್ರಸಂಗ ಬಂದಾಗ ಶಾಸ್ತ್ರದಲ್ಲಿ ಒಂದ್ ಮಾತು ಹೇಳ್ತಾರೆ, ಭಕ್ತನಾದವನು ಒಂದ್ ಹೆಜ್ಜೆ ಮುಂದೆ ಬಂದ್ಬಿಟ್ರೆ ದೇವರು 100 ಹೆಜ್ಜೆ ಮುಂದೆ ಬಂದು ಉದ್ಧಾರ ಮಾಡ್ತಾರಂತೆ. ಇಫ್ ಯು ಕಮ್ 1 ಸ್ಟೆಪ್ ಫಾರ್ವರ್ಡ್ ಐ ವಿಲ್ ಕಮ್ 100 ಸ್ಟೆಪ್ಸ್ ಟುವರ್ಡ್ಸ್ ಯು ಅಂತ ಹೇಳ್ತಾರೆ ಭಗವಂತ, ಅಷ್ಟು ಕರುಣಾಮಯಿ. ಸ್ವಾಮಿಗಳ ಹತ್ರ ಈ ಪ್ರಸಂಗ ಬಂತು, ಹಿಂಗೆ ಲೇಟ್ ಆಗತ್ತೆ, ಹಿಂಗೆ ಲೇಟ್ ಆದ್ರೆ ಅದರಿಂದ ಮತ್ತೆ ಸರಪಳಿಗಳಿಂದ ವಿಳಂಬ 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 ಆಗುತ್ತದೆ ಅಂತ ಬಂದಾಗ ಸ್ವಾಮಿಗಳು ಹೇಳಿದ್ರು, ಅದು ಕರೆಕ್ಟು, ಶಿಸ್ತನ್ನು ಪರಿಪಾಲಿಸಲೇಬೇಕು, ಎಲ್ಲರೂ ಯಾರೂ ಲೇಟ್ ಆಗಿ ಬರಬಾರ್ದು,
ಆದ್ರೆ ಇವನ್ ಲೇಟ್ ಆಗಿ ಬರೋದ್ರಿಂದ ಆಗೋ ತೊಂದ್ರೆ ಏನ ನಾವು ಬೇರೆ ರೀತಿಯಾಗಿ ಪರಿಹಾರ ಮಾಡ್ಬೋದು. ಅವ್ರ ರೂಮ್ಮೇಟ್ ಏನಾದ್ರೂ ಆಹಾರ ಎತ್ತಿಟ್ಟು ಆಮೇಲೆ ಕೊಡ್ಬೋದಾ, ಅಥವಾ ಇನ್ನೇನಾದ್ರೂ ಬೇರೆ ರೀತಿಯಾಗಿ ಅವರ ಕ್ಲಾಸ್ಮೇಟ್ ಗಳಿಗೆ ಹೇಳಿಬಿಟ್ಟು ಅವ್ರ ಆಹಾರ ಎತ್ತಿಡೋ ಹಾಗೆ ಮಾಡಬಾರ್ದ? ಯಾಕೆ ಅಂದ್ರೆ ವಿದ್ಯೆ ಕಲಿತಾರೆ ಅಂದ್ಮೇಲೆ, ನಾವು ವಿದ್ಯೆ ಕಲೀರಿ ಅಂತ ಆಶೀರ್ವಾದ ಮಾಡಾದ್ಮೇಲೆ ಅದಕ್ಕೆ ಇರುವ ಅಡ್ಡಿ ಆತಂಕಗಳನ್ನೆಲ್ಲ ನಾವು ಪರಿಹಾರ ಮಾಡಬೇಕು. ಆದ್ರಿಂದ ವಿಳಂಬ ಆದರೂ ಕೂಡ ಬೇರೆ ತರ ಅವನಿಗೆ ನಾವು ಅಕಾಮಿಡೇಟ್ ಮಾಡೋಣ ಅನ್ಬಿಟ್ರು. ನನಗೆ ಆಶ್ಚರ್ಯ ಆಗೋಯ್ತು. ಎಲ್ಲೋ ಒಂದ್ ಕಡೆ ದೊಡ್ಡ ಯೂನಿವರ್ಸಿಟಿಯಲ್ಲಿ 3 A's ಫಾರ್ ಸಕ್ಸಸ್ ಅಂತ ಹಾಕಿದ್ದಾರೆ. ಏಂತ ಯಾತಕ್ಕೆ ಹೇಳ್ತಾರೆ ಅಂದ್ರೆ ಅದು ಆಲ್ಫಾಬೆಟಿಕಲ್ ಲೆಟರ್ ನಲ್ಲಿ ಮೊದಲಿದೆ ಅಲ್ವಾ, ಅದರಿಂದ ಎ ಅಂತ ಹೇಳ್ತಾರೆ. 3 A's ಫಾರ್ ಸಕ್ಸಸ್ ಅಂತ. 3 A's ಫಾರ್ ಸಕ್ಸಸ್ ಏನಂದ್ರೆ ಅವ್ರು ಹೇಳೋದು, ನೀ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾ ಸಾಮಾಜಿಕವಾಗಿ, ಹಾಗಾದ್ರೆ 3 ಇಟ್ಕೋ: ಅಡ್ಜಸ್ಟ್, ಅಕಾಮಿಡೇಟ್, ಅಪ್ರಿಶಿಯೇಟ್. ಅಡ್ಜಸ್ಟ್ ಆಗು, ಅಕಾಮಿಡೇಟ್ ಇನ್ನೊಬ್ಬರನ್ನ ಅಡ್ಜಸ್ಟ್ ಆಗುವಂತೆ ನಡೆದುಕೋ, ಅವರ ಸದ್ಗುಣ ಕರ್ಕೊಂಡು ಅಪ್ರಿಶಿಯೇಟ್ ಮಾಡು ಅಂತ ಹೇಳ್ತಾರೆ. ನಮ್ಮ ಗುರುಗಳದ್ದು ಎಂಥ ವಿಶಾಲವಾದ ಮನೋಭಾವ, ವಿಸ್ತಾರವಾಗಿರತಕ್ಕಂಥ ಮನೋಭಾವ. ಆದ್ದರಿಂದ ಅವರು ಹೇಳ್ತಾ ಇರತಕ್ಕಂಥವರಾಗ್ತಾರೆ ಏನಂದ್ರೆ, ಇಲ್ಲ ಇವನಿಗೆ ಸಾಯಂಕಾಲದ ಆಹಾರದ ವ್ಯವಸ್ಥೆನೂ ಆಗಬೇಕು, ಅದಕ್ಕೆ ತೊಂದರೆ ಆಗದೆ ಇದ್ದಾಗೆ ಇನ್ನೊಂದು ರೀತಿಯಾಗಿ ಈ ತರ ವ್ಯವಸ್ಥೆ ಮಾಡೋಣ ಅನ್ಬಿಟ್ಟು. ಹೀಗಾಗಿ ನಾನು LLB ಅಧ್ಯಯನವನ್ನು ಕೂಡ ಒಂದು ಹಂತದ ತನಕ ಮುಗಿಸೋ ಹಾಗಾಯ್ತು. ಕೆಲವರು ಹೇಳ್ತಾ ಇದ್ರು LLB ಅಂದ್ರೆ ಲಬ್ಲಬೋ ಅಂತ ಬಾಯಿ ಬಡ್ಕೋಬೇಕಷ್ಟೇನೆ ಅಂತ ಹೇಳ್ತಾ ಇದ್ರು. ಹಾಗಾಗ್ಲಿಲ್ಲ, ಅದ ಅಧ್ಯಯನ ಸ್ವಲ್ಪ ಮುಂದುವರಿಸೋ ಹಾಗೆ ಅನುಕೂಲ ಆಯಿತು. ಯಾಕಂದ್ರೆ ಗುರುಗಳು ಒಂದು ಸಣ್ಣ ಒಬ್ಬ ವಿದ್ಯಾರ್ಥಿಯ ಬಗ್ಗೆನೂ ಕೂಡ ಅವರು ತೋರಿಸ್ತಾ ಇರತಕ್ಕಂಥ ಕಾಳಜಿ, ಆಶೀರ್ವಾದ ಅದು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮ್ಮ ವಿದ್ಯಾಪೀಠದಲ್ಲಿ ಯಾರೇ ಆಗಲಿ ತರ್ಕಶಾಸ್ತ್ರ ಚೆನ್ನಾಗಿ ಕಲಿಬೇಕು, ಅಥವಾ ವ್ಯಾಕರಣ ಶಾಸ್ತ್ರ ಚೆನ್ನಾಗಿ ಕಲಿಬೇಕು, ಅಥವಾ ಇಂಗ್ಲಿಷ್ ವಿದ್ಯೆ ಚೆನ್ನಾಗಿ ಕಲಿಬೇಕು, ಅಥವಾ ಕಂಪ್ಯೂಟರ್ ಸೈನ್ಸ್ ಬಗ್ಗೆ ವಿಶೇಷವಾದ ಅಧ್ಯಯನ ಹೈದರಾಬಾದ್ನಲ್ಲಿ ಜರುಗುತ್ತದೆ ಅಥವಾ ಡೆಲ್ಲಿಯಲ್ಲಿ ಜರುಗುತ್ತದೆ ಅಂತ ಅಂದ್ರೆ, ಅದಕ್ಕೆ ಮೊದಲು ಹೋಗಬೇಕು ಅಂತ ಸ್ಫೂರ್ತಿ ಕೊಟ್ಟು ಅವಕಾಶ ಮಾಡಿಕೊಡುವವರೇ ಪರಮ ಪೂಜ್ಯರಾದ ಪೇಜಾವರ ಶ್ರೀಪಾದಂಗಳವರು. ಅದರಿಂದ ಎಷ್ಟೆಷ್ಟು ಜನ ಕಂಪ್ಯೂಟರ್ಗಳಲ್ಲಿ ಆಗಲಿ, ಅಥವಾ ಡೆಲ್ಲಿ ಮೊದಲಾದ ಸಂಸ್ಥೆಗಳಲ್ಲಿ ಆಗಲಿ, ಅಥವಾ ತೆನ್ನಾಲಿ ಮೊದಲಾದ ಪರೀಕ್ಷೆಗಳಲ್ಲಾಗಲಿ ಎಷ್ಟೆಷ್ಟು ಜನ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಅಂದ್ರೆ, ಅದು ಎಲ್ಲಕ್ಕೂ ಕಾರಣ ಪೇಜಾವರ ಸ್ವಾಮಿಗಳು ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ರೀತಿ. ವಾಸ್ತವಿಕವಾಗಿ ನೋಡಿದ್ರೆ LLB ಲೌಕಿಕ, ಅದಕ್ಕೇನು ಗುರುಗಳಾಗಿ ಮಾಡ್ಕೊಡ್ಬೇಕಾಗಿಲ್ಲ, ಇಲ್ಲ ನೀನ್ ಕಲಿಬೇಕಾಗಿಲ್ಲ ಅಂತ ಹೇಳ್ಬೋದಾಗಿತ್ತು. LLB ಯಾಕೆ ಕಲಿತೀಯ, ನ್ಯಾಯಾಮೃತ ಕಲಿತಾ ಇದೆಯಲ್ಲ ಸಾಕು ಬಿಡು ಅನ್ಬೋದಾಗಿತ್ತು. ಅನ್ಲಿಲ್ಲ ಅವರು. ಏನಂದ್ರೆ, ಇಲ್ಲ ಅವ್ನು ಇಚ್ಛೆ ಪಟ್ಟಿದ್ದಾನೆ ಅವನು ಕಲೀಲಿ ಎಂದಿದ್ದ ಅಷ್ಟೇ ಅಲ್ಲ, ಆಗಿಂದ ಅಂದ್ರೆ ಒಂದೆರಡು ವರ್ಷಗಳ ಹಿಂದಿಂದ ಏನ್ ಮಾಡಿದ್ರು ಅಂದ್ರೆ, ಇಲ್ಲ ಯಾರ್ಯಾರು ಹೊರಗಡೆ ಹೋಗ್ತಾರೋ ಅಂದ್ರೆ ಹೊರಗಡೆ PUC BCOM ಮೊದಲಾದ ಪರೀಕ್ಷೆ ಕಟ್ತಾರೋ ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ, ಅವರದನ್ನು ಓದ್ಲಿಕ್ಕೆ ಅಂತ ಅನುಕೂಲ ಆಗ್ಲಿಕ್ಕೆ ಒಂದು ತಿಂಗಳು ಮೊದಲೇ ಪರೀಕ್ಷೆನೆಲ್ಲ ಮುಗಿಸ್ಬೇಕು. ಅಂದ್ರೆ ಮಾರ್ಚ್ನಲ್ಲಿ ಎಕ್ಸಾಮ್ ಇದೆ ಓರಲ್ ಅನ್ನೋದಾದ್ರೆ ಫೆಬ್ರವರಿ ಎಂಡ್ಗೆ ಮುಗಿಸ್ಬೇಕು. ಆಗ ಮಾರ್ಚ್ ತಿಂಗಳಲ್ಲಿ ಅವ್ರು ಮಾರ್ಚ್ ಆಗ್ತಾರೆ, ಆಗ ಏಪ್ರಿಲ್ ಫೂಲ್ ಆಗಲ್ಲ. ಇಲ್ಲದ್ರೆ ಮಾರ್ಚ್ ಅಲ್ಲಿ ಮಾರ್ಚ್ ಆಗದೆ ಇದ್ರೆ ಏಪ್ರಿಲ್ ನಲ್ಲಿ ಎಕ್ಸಾಮ್ ನಲ್ಲಿ ಫೂಲ್ ಆಗ್ತಾರೆ, ಆಮೇಲೆ ರಿಸಲ್ಟ್ ಅಲ್ಲಿ ಫೇಲ್ ಆಗ್ತಾರೆ, ಆಗ್ಬಾರ್ದು ಅಂತ ಒಂದು ತಿಂಗಳು ಮೊದಲು ಓದಕ್ಕೆ ಅಂತಾನೆ ರಜಾ. ಎಷ್ಟು ವಿಸ್ತಾರವಾದ ದೃಷ್ಟಿ ಗುರುಗಳದ್ದು. ನಾವೇ ಒಂದು ಸಂಸ್ಥೆ ಕಟ್ಟದ್ರೆ ಈ ತರ ಕೊಡ್ಲಿಕ್ ಬರಲ್ಲ. ಗುರುಗಳು ಇಲ್ಲ, ನಾವು ವಿದ್ಯಾರ್ಥಿಗಳನ್ನ ಅಕಾಮಿಡೇಟ್ ಮಾಡ್ಬೇಕು ಅಂತ ಹೇಳಿ ಈ ತರ ಹೇಳ್ತಕ್ಕಂಥವರಾದ್ರು. ನಂಗೊಂದು ಸುಭಾಷಿತ ಜ್ಞಾಪಕಕ್ಕೆ ಬರುತ್ತೆ. ಯಾಕಂದ್ರೆ ಆ ಗುರುಗಳ ಪಾದ ಮುಟ್ಟಬೇಕಾದ್ರೆ 100 ಜನ್ಮದ ಪುಣ್ಯ ಇದ್ರೆ ಮಾತ್ರ ಗುರುಗಳ ಪಾದ ಮುಟ್ಟಕ್ಕಾಗೋದು. ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಅದು ಯಾವ ರೀತಿ ಸಿಗತ್ತೆ ಅಂದ್ರೆ ಅದನ್ನ ವರ್ಣನೆ ಮಾಡಿ ಹೇಳಕ್ಕಾಗಲ್ಲ. ಒಂದು ಸುಭಾಷಿತ ಹೇಳತ್ತೆ, ಸಜ್ಜನರಿಗೂ ದುರ್ಜನರಿಗೂ ಏನ್ ವ್ಯತ್ಯಾಸ ಅಂತ ತುಂಬಾ ಸುಂದರವಾಗಿ ನಿರೂಪಣೆ ಮಾಡುತ್ತೆ. ಅದನ್ನು ಸುಭಾಷಿತ ಸುಭಾಷಿತ ಅಂತ ಯಾಕೆ ಕರೀತಾರೆ ಅಂದ್ರೆ, ಅದು ಒಂದು ಘೋಷವಾಕ್ಯ ಇದ್ದ ಹಾಗೆ. ಅಂದ್ರೆ ನಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ. ಯಾವುದೋ ಒಂದು ಗ್ಲಾಸಿಂದ ಮಾಡಿದ ಸಾಮಾನು ಇದ್ರೆ ಅದರಲ್ಲೊಂದು ಸುಭಾಷಿತ ಹಾಕಿರ್ತಾರೆ. ಸುಭಾಷಿತ ಏನಲ್ಲ, ಒಂದು ಇನ್ಸ್ಟ್ರಕ್ಷನ್ ಹಾಕಿರ್ತಾರೆ. ಗ್ಲಾಸ್ ಮೆಟೀರಿಯಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಹಾಕಿರ್ತಾರೆ. ಯಾವುದೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಹಾಕಿರ್ತಾರೆ, ಯೂಸ್ ಕೇರ್ಫುಲಿ, ಎಲೆಕ್ಟ್ರಿಕ್ ಶಾಕ್ ಹೊಡಿಬಾರ್ದು, ಯೂಸ್ ಕೇರ್ಫುಲಿ ಅಂತ ಒಂದು ತಲೆಬುರುಡೆ ಚಿಹ್ನೆ ಹಾಕಿರ್ತಾರೆ. ಅಂದ್ರೆ ಗೊತ್ತಾಗ್ಲಿ, ಎಚ್ಚರಿಕೆಯಿಂದ ಇರಿ ಅಂತ ಹಾಕಿರ್ತಕ್ಕಂಥವ್ರಾಗ್ತಾರೆ. ಹಾಗೆ ಏನಂದ್ರೆ,
ಒಂದು ಸುಭಾಷಿತ ಅಂದ್ರೆ ಅದು ನಮ್ಮ ಜೀವನಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಡೋದು. ಅದರಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಸಜ್ಜನಂಗೂ ದುರ್ಜನಂಗೂ ಇರೋ ವ್ಯತ್ಯಾಸ ಏನು ಅನ್ನುವಾಗ ಸುಭಾಷಿತ ಹೇಳುತ್ತೆ, ದುರ್ಜನ ಅಂದ್ರೆ ಯಾರು, ಲೋಪದೋಷಗಳನ್ನೇ ಹುಡುಕ್ತಾ ಇರ್ತಾನೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಹಾಗೆ ಇವ್ರ ಹಾಗೆ ಅಂತ ಆಕ್ಷೇಪಣೆ ಮಳೆಯನ್ನ ಸುರಿಸುವವನನ್ನ ದುರ್ಜನ ಅಂತ ಕರೀತಾರೆ. ಕೆಲವರಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೋಗ್ತಾರೆ, ಎಲ್ರ ಮನೆಯಲ್ಲೂ ದೋಸೆ ತೂತ ಆದ್ರೆ ಇವರ ಮನೆಯಲ್ಲಿ ಕಾವಲಿಯೇ ತೂತು ಅಂತ ಹೇಳ್ಬಿಟ್ಟು ಗೊಳ್ಳಂತ ನಕ್ ಬಿಟ್ಟು ತಾವೇನೋ ದೊಡ್ಡ ಸತ್ಯ ಕಂಡಿಡಿದವರಾಗೆ ನಕ್ ಬಿಡ್ತಾರೆ. ಅಂದ್ರೆ ದೋಷಾನೇ ಹುಡುಕ್ತಾರೆ. ದುರ್ಜನರು ದೋಷವನ್ನೇ ಹುಡುಕ್ತಾರೆ, ಸಜ್ಜನರು ಗುಣವನ್ನೇ ಹುಡುಕ್ತಾರೆ. ಏನ್ ಗುಣ ಇದೆ ಅಂತ ನೋಡಿಕೊಂಡು ಅದಕ್ಕೆ ಶರಣಾಗಿ ಆ ದಾರಿಯಲ್ಲಿ ಬರ್ತಾರೆ. ಅದ ಕವಿ ಹೇಳೋದು, ಸಜ್ಜನರಿಗೂ ದುರ್ಜನರಿಗೂ ತುಂಬಾ ವ್ಯತ್ಯಾಸ ಇಲ್ಲ. ಸಜ್ಜನರು ದುರ್ಜನರು ಅಂದ್ರೆ ಒಂದು ಕಾಲಿಂಚ್ ವ್ಯತ್ಯಾಸ ಇರ್ಬೋದೇನೋ ಅಷ್ಟೆ, ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಇಲ್ಲ ಅಂತಾನೆ. ಅದೇನದು ಕಾಲಿಂಚು, ಅಷ್ಟೇ ಅಷ್ಟು ವ್ಯತ್ಯಾಸ ಏನದು ಅಂದ್ರೆ ಕವಿ ಹೇಳ್ತಾನೆ, ದುರ್ಜನ ಅಂದ್ರೆ ಅವನು ಸೂಜಿಯ ತುದಿ. ಸೂಜಿಯ ತುದಿ ಏನ್ ಮಾಡುತ್ತೆ, ತೂತ್ ಮಾಡ್ಕೊಂಡೇ ಹೋಗ್ತಾ ಇರುತ್ತೆ. ಸೂಜಿಯ ತುದಿ ತೂತ್ ಮಾಡ್ಕೊಂಡು ಹೋಗೋದೇ ಕೆಲ್ಸ. ದುರ್ಜನ ಅಲ್ಲಿ ತೂತಿದೆ, ಇಲ್ಲಿ ತೂತಿದೆ, ಆ ವ್ಯವಸ್ಥೆ ಸರಿ ಇಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಆಕ್ಷೇಪ ಮಾಡ್ಕೊಂಡೇ ಹೋಗುವವನು ಸೂಜಿಯ ತುದಿ ಭಾಗದ ದುರ್ಜನ. ಸಜ್ಜನ ಅಂದ್ರೆ ಯಾರು, ಸೂಜಿಯ ಮೇಲ್ಭಾಗದ ದಾರ. ಅದ್ರ ಕೆಲ್ಸ ಏನು, ಅದು ದೂರ್ಕೊಂಡು ಹೋಗಲ್ಲ, ಅದು ಪ್ಯಾಚ್ ಮಾಡ್ಕೊಂಡು ಹೋಗುತ್ತೆ. ಯಾವನ್ ಪ್ಯಾಚ್ ಮಾಡ್ಕೊಂಡು ಹೋಗ್ತಾನೋ ಅವನು ಸಜ್ಜನ, ಯಾವೊಂದ್ ದೋಷಗಳನ್ನ ಹೇಳ್ಕೊಂಡು ಹೋಗ್ತಾನೋ ಅವನು ದುರ್ಜನ ಅಂತ ಇರ್ತಕ್ಕಂಥದ್ದಾಗಿದೆ. ಅಂದ್ರೆ ಹೀಗೆ ಏನಂದ್ರೆ, ಕೆಲವರಂತೂ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೇನೆ, ನಾನು ಬುಲ್ಡೋಸರ್ ತರ ಇರ್ತೇನೆ, ನಾನು ಮುರಿಯುವುದರಲ್ಲಿ ಮುತ್ಸದ್ದಿ ಅಂತ ಹೇಳ್ತಿರ್ತಾರೆ. ಆದ್ರೆ ಸಂಧಾನದಲ್ಲಿ ಸಂಯಮವಾಗಿ ಜಗತ್ತಿಗೆ ಕಲ್ಯಾಣವನ್ನು ಸಾಧಿಸಬೇಕು. ಅದಕ್ಕೆ ಎಷ್ಟೋ ಸಾತಿ ದೊಡ್ಡ ಸ್ಥಾನದಲ್ಲಿ ಇರುವವರು ಒಂದ್ ಹೆಜ್ಜೆ ಕೆಳಗೆ ಇಳಿದು ಬಂದು ಏನ್ ಮಾಡ್ಬೇಕಂದ್ರೆ ಅವರು ಆ ಸಂಧಾನದ ಮಾರ್ಗ ಮೊದಲಾದವುಗಳನ್ನ ರೂಪಿಸ್ತಾ ಇರತಕ್ಕಂಥದ್ದಾಗ ಆಗುತ್ತದೆ. ಅದಕ್ಕೆ ಏನಂದ್ರೆ ಅಂತಹ ಗುರುಗಳು ಆ ಸಂಧಾನದ ಮಾರ್ಗದಲ್ಲಿ ಒಳ್ಳೆ ನಿಷ್ಣಾತರಾಗಿರ್ತಕ್ಕಂತಹ ಅವರಾಗಿದ್ರು. ಅಂದ್ರೆ ವಿದ್ಯಾರ್ಥಿಗಳ ಕಾಳಜಿ ಬಗ್ಗೆ ತಾವು ಕುಲಪತಿ ಅನ್ನೋದನ್ನ ಮರೆತು ಕೆಳಗಿಳಿದು ಬಂದು ವಿದ್ಯಾರ್ಥಿಗಳ ಬೆನ್ನು ತಟ್ಟಿ ಅವರ ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ತಾ ಇದ್ರು. ಒಂದ್ ಸಂದರ್ಭದಲ್ಲಿ ನನಗೆ ಹುಷಾರಿರಲಿಲ್ಲ, ಹುಷಾರಿರಲಿಲ್ಲ ಆದ್ರಿಂದ ವೈದ್ಯರು ನೀವು ಸ್ವಲ್ಪ ಪಥ್ಯ ಮಾಡ್ಕೊಂಡು ತಿನ್ಬೇಕು, ಅದ್ ತಿಂದ್ರೆ ಬೇಗ ವಾಸಿ ಆಗತ್ತೆ ಅಂತ ಹೇಳಿದ್ರು. ಇನ್ನು ವಿದ್ಯಾಪೀಠದಲ್ಲಿ ಅಡಿಗೆ ಅವ್ರಿಗೆ ಹೇಳಿ ನನಗೆ ಪಥ್ಯದ ಅಡಿಗೆ ಮಾಡ್ಕೊಡ್ಬೇಕು ಅಂತ ಹೇಳಬೇಕು. ಆಗ ಎರಡು ಆಪ್ಷನ್ ಬಂತು, ಅಡಿಗೆ ಅವ್ರಿಗೆ ಹೇಳಿ ಪಥ್ಯದ ಅಡಿಗೆ ಮಾಡಿಸೋದು, ಅಥವಾ ಬೆಂಗಳೂರಲ್ಲೇ ಮನೆ ಇದೆ ಆದ್ರಿಂದ ಬೆಂಗಳೂರಲ್ಲೇ ಮನೆಯಲ್ಲಿ ಇದ್ದು ಪಥ್ಯದ ಅಡಿಗೆ ತಿನ್ಕೊಂಡು ವಾಸಿ ಮಾಡ್ಕೊಂಡು ಬರೋದು ಅಂತ ಎರಡು ಆಪ್ಷನ್ ಬಂತು. ಆಗ ನಾನು ಎರಡನೇ ಆಯ್ಕೆ ಒಪ್ಕೊಂಡೆ, ಅಂದ್ರೆ ಮನೇಲಿ ಇದ್ದಾಗೂ ಆಗತ್ತೆ, ಹಾಯಾಗಿದ್ದಾಗೂ ಆಗತ್ತೆ, ಪಾಠ ತಪ್ಪಿಸ್ಕೊಂಡಾಗೂ ಆಗತ್ತೆ, ಪಥ್ಯದ ಅಡಿಗೆ ತಿಂದಾಗೂ ಆಗತ್ತೆ. ಆಮೇಲೆ ಹುಷಾರಿಲ್ಲದೆ ಇದ್ರು ಹೆಂಗೂ ಗೊತ್ತಾಗಲ್ಲ, ಇನ್ನು ಸ್ವಲ್ಪ ಸುಧಾರಿಸ್ಕೋತಾ ಇದ್ದೀನಿ ಅಂತ ಹೇಳ್ಬೋದು. ಆಮೇಲೆ ಒಂದು ಪಕ್ಷ ವಾಸಿ ಆದ್ರೆ ಇನ್ನೊಂದು ಪಕ್ಷಕ್ಕೆ ಕ್ಲಾಸ್ಗೆ ಅಟೆಂಡ್ ಆಗ್ಬೋದು ಅಂತ ಈ ತರ ನಾನು ಯೋಚನೆ ಮಾಡಿದೆ. ಆಯ್ತು, ನಾನು ಪಥ್ಯದ ಅಡುಗೆ ನೆಪದಿಂದ ಮನೆಗೆ ಹೋಗಿದ್ದೀನಿ ಅಂತ ಸ್ವಾಮಿಗಳು ಗೊತ್ತಾಯ್ತು. ನನ್ನ ಅದೃಷ್ಟ ಅವತ್ತು ಬೆಳಿಗ್ಗೆ ಸ್ವಾಮಿಗಳು ವಿಚಾರಿಸಿದ್ದಾರೆ, ನಾನು ಸಾಯಂಕಾಲ ವಿದ್ಯಾಪೀಠಕ್ಕೆ ಬಂದ್ಬಿಟ್ಟಿದ್ದೀನಿ. ಅಂದ್ರೆ ಪಕ್ಷ ಮುಗಿದಿತ್ತು, ಇನ್ ತುಂಬಾ ದಿವಸ ಇದ್ರೆ ಕಷ್ಟ, ಒಪ್ಸೋದೆಲ್ಲ ಕಷ್ಟ ಆಗತ್ತೆ, ಸಿಕ್ಕಾಕೋತೀನಿ ಬಂದ್ಬಿಟ್ಟಿದ್ದೀನಿ. ಸ್ವಾಮಿಗಳು ಕಾರಿಂದ ಎಲ್ಲ ಹೋಗ್ತಾ ಇದ್ರು, ನಾನು ಬಂದಿದ್ದೀನಿ ಅಂತ ತೋರಿಸ್ಕೋಬೇಕು ಅನ್ನೋ ಚಪಲ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟೆ. ಸ್ವಾಮಿಗಳು ಏನು ಅಂದ್ರು, ಏನಿಲ್ಲ ಸ್ವಾಮಿ, ಹುಷಾರಾಗಿದ್ದೀನಿ ಸ್ವಾಮಿ ಅನ್ಬಿಟ್ಟೆ. ನೀನು ಹುಷಾರಿಲ್ಲ ಅನ್ಬಿಟ್ಟು ಪಥ್ಯದ ಅಡುಗೆಗೋಸ್ಕರ ಮನೆಗೆ ಹೋಗಿದ್ದಲ್ವಾ ಅಂದ್ರು. ಹೌದು ಸ್ವಾಮಿ, ಹೌದು ಸ್ವಾಮಿ, ಮನೆಯವ್ರಿಗಾದ್ರೆ ಕಷ್ಟ ಆಗಲ್ಲ ಅನ್ಬಿಟ್ಟು ಅಲ್ಲಿ ಹೋದೆ. ಅಲ್ಲಿ ಯಾಕೆ ಹೋಗ್ಬೇಕಾಗಿತ್ತು, ನಿಂಗೆ ಇಲ್ಲೇ ವ್ಯವಸ್ಥೆ ಮಾಡ್ತಾ ಇದ್ದೆ, ನೀ ಇಲ್ಬಿಟ್ಟು ಅಲ್ಲಿಗೆ ಹೋಗೋದು ಅಂದ್ರು. ಅಂದ್ರೆ ಸ್ವಾಮಿಗಳ ಮನಸ್ಸಿನಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಎಷ್ಟು ಪ್ರೀತಿ, ಎಷ್ಟು ವಾತ್ಸಲ್ಯ. ಅವ್ರೇನದನ್ನ ಅವ್ರ ಮೂಲಕ ವಿಚಾರಿಸ್ಬೇಕಾಗಿಲ್ಲ, ನಾನು ಯಾರಿಗೋ ಒಬ್ರಿಗೆ ವಹಿಸಿದ್ದೀನಿ, ಅವ್ರು ನೋಡ್ಕೋತಾ ಇರ್ತಾರೆ, ಸಾಕು ಅನ್ಬೋದಾಗಿ ತನ್ನಲಿಲ್ಲ ಗುರುಗಳು ಅನ್ಬಿಟ್ಟು ಅವರು ಏನ್ ಮಾಡ್ತಾ ಇರ್ತಕ್ಕಂಥವ್ರಾಗಿದ್ದಾರೆ ಅಂದ್ರೆ ಆ ರೀತಿಯಾಗಿ ಗುರುಗಳು ಅದನ್ನ ನಡೆಸಿ ತೋರಿಸ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಆದ್ರಿಂದ ಅಂತಹ ಗುರುಗಳು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಬಗೆಗೂ ವೈಯಕ್ತಿಕವಾದ ಕಾಳಜಿ, ಇದು ಬೇರೆ ಯಾರಲ್ಲೂ ಕಾಣಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರವ್ರಿಗೆ ಸಂಸ್ಥೆ ನಿರ್ವಹಣೆಗೆ ಬೇಕಾದ ನೂರಾರು ಜವಾಬ್ದಾರಿಗಳು ತಲೆ ಮೇಲೆ ಕೂತಿರುತ್ತೆ,
ಆಗ ಒಬ್ಬೊಬ್ಬರನ್ನು ವೈಯಕ್ತಿಕವಾಗಿ ಗಮನಿಸೋದೇನಿದೆ ಅದು ಸಾಧ್ಯ ಇಲ್ಲ ಅದು. ಆದರೆ ಗುರುಗಳ ಅಸಾಧಾರಣವಾದ ಮೇಧಾಶಕ್ತಿ, ಕಾಳಜಿ ಮತ್ತೆ ಸಂಸ್ಥೆಯಿಂದ ವಿದ್ಯಾರ್ಥಿಗಳ ಸರ್ವಾಂಗೀಣವಾದ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶನ ನೀಡುವಿಕೆ, ಇದಕ್ಕಾಗಿ ಗುರುಗಳು ಇಡೀ ತಮ್ಮ ಜೀವನವನ್ನ ಮುಡುಪಾಗಿ ಇಟ್ಟಿರತಕ್ಕಂಥವರಾಗಿದ್ರು. ಆದ್ರಿಂದ ಅವರಿಗೆ ಮಾತ್ರ ಇದು ಸಾಧ್ಯ ಆಯಿತು. ಅದನ್ನೆಲ್ಲ ನಾವು ನೆನೆಸ್ಕೊಂಡಾಗ ನಮ್ಮ ಮನೆಗೆ ಬರೋ ಪಾಠಕ್ಕೆ ಬರೋ ವಿದ್ಯಾರ್ಥಿಗಳಿಗೆ, ಅವ್ರು ತುಂಬಾ ನಿವೃತ್ತರೇ ಆಗಿರ್ಬೋದು, ವಯಸ್ಸಾದವರೇ ಆಗಿರ್ಬೋದು, ಮಧ್ಯ ಮಧ್ಯ ಆದರೂ ಕಾಳಜಿ ತೋರಿಸ್ಬೇಕು ಅನ್ನೋ ಒಂದು ಎಚ್ಚರಿಕೆ ಗಂಟೆ ನಮ್ಮ ಮನಸ್ಸಿನಲ್ಲಿ ಹೊಡೆಯುತ್ತಾ ಇರುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕು. ಮತ್ತೆ ಇನ್ನೊಂದು ಸಾಮಾಜಿಕ ಮತ್ತೆ ಆಧ್ಯಾತ್ಮಿಕ, ಇದೆರಡು ವಿರುದ್ಧವಾಗಿರ್ತಕ್ಕಂಥ ಮಾರ್ಗಗಳು. ಸಾಮಾನ್ಯವಾಗಿ ಆಧ್ಯಾತ್ಮಿಕದಲ್ಲಿ ಮುಳುಗಿಬಿಟ್ರೆ ದೇವರು ದಿಂಡು, ದೇವರು ದಿಂಡ್ರು, ಪಾಪ ಪುಣ್ಯ ತಪ ಜಪ ಇದರಲ್ಲಿ ಮುಳುಗಿಬಿಟ್ರೆ ಸಮಾಜ ಕಂಡ್ರೆ ಅಸಡ್ಡೆ. ಯಾರಾದರೂ ಯಾಕೆ ಬರ್ತಾರೆ ಏನು, ಸುಮ್ಮನೆ ನಮ್ಮ ಟೈಮ್ ತಿನ್ನಕ್ಕೆ ಬರ್ತಾರೆ, ಇವರೆಲ್ಲ ಟೈಮ್ ಮುಗಿದ ಮೇಲೆ ಆಮೇಲೆ ನಾವು ಜಪ ಮಾಡ್ಬೇಕಂದ್ರೆ ಮಧ್ಯರಾತ್ರಿ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಏನಾಗ್ಬಿಡುತ್ತೆ ಅಂದರೆ ಸಮಾಜ ಕಂಡ್ರೆ ಅಸಡ್ಡೆ. ಅಥವಾ ಒತ್ತಾಯದಿಂದ ಮಾಡಬೇಕು ಸಮಾಜ ಅನ್ನುವಾಗ ಅಳು ಬಂದಾಗ ಆಗತ್ತೆ. ಏನೋ ಅನಿವಾರ್ಯವಾಗಿ ಮಾಡ್ಬೇಕಲ್ಲಪ್ಪ ಸಾಮಾಜಿಕವಾದ ಕೆಲಸ, ಅವನು ತುಂಬಾ ಓದೋನಿರ್ತಾನೆ, ಅವನಿಗೆ ಏನೋ ತುಂಬಾ ಹೊಟ್ಟೆ ನೋವು ಅಂದ್ರೆ ಅಯ್ಯೋ ಅನಿವಾರ್ಯವಾಗಿ ಓದೋದೆಲ್ಲ ತಪ್ಪಿಸ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೋಬೇಕಲ್ಲಪ್ಪ ಕ್ಯೂನಲ್ಲಿ ನಿಂತ್ಕೊಂಡು ಅಂತ ಅಳು ಬರುತ್ತೆ. ಅಥವಾ ಗೆದ್ದು ಬಿಟ್ರೆ ಆಧ್ಯಾತ್ಮ ಮಾರ್ಗದಲ್ಲಿ ಅಹಂಕಾರ ಬಂದ್ಬಿಡುತ್ತೆ. ಇಂಥ ಕಲಿಯುಗದಲ್ಲಿ ನಂತರ ಆಚಾರ ಇಟ್ಕೊಂಡಿರೋರು ಯಾರಿದ್ದಾರೆ, ನಾನೇ ಧುರೀಣ, ನಾನೇ ಚಾಣಕ್ಯ ಅನ್ನೋ ರೀತಿಯಾಗಿ ಆಧ್ಯಾತ್ಮದ ಅಹಂಕಾರ ಬಂದ್ಬಿಡುತ್ತೆ. ಇನ್ನು ಸಮಾಜದ ಜೊತೆ ಸೇರ್ಕೊಂಡ್ಬಿಟ್ರೆ ಅದು ಬೆಸೆಯೋದು, ಆಧ್ಯಾತ್ಮಿಕ ಜೊತೆ ಸೇರ್ಕೊಂಡ್ಬಿಟ್ರೆ ಬೇರ್ಪಡುವುದು. ಇದೆರಡನ್ನೂ ಕೂಡ ಹೊಂದಿಸ್ಕೊಂಡು ಹೋಗುವುದು ಸಾಧ್ಯವಿಲ್ಲ. ಹೊಂದಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ, ಸಾಧ್ಯ ಇಲ್ಲ. ಇದೆಲ್ಲೋ ಒಂದು ಕಡೆ ವಾಲುಕೊಂಡು ಬರುವ ಪ್ರಸಂಗವೇ ಜಾಸ್ತಿ ಇರುತ್ತೆ. ಆದರೆ ನಮ್ಮ ಗುರುಗಳು ಅವರ ಕಾರ್ಯಕ್ರಮದಲ್ಲಿ ಮೊದಲ ಪ್ರಿಫರೆನ್ಸು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರವದಿತವ್ಯಂ ತದ್ಧೀ ತಪಃ, ಅದವರ ಮೊದಲ ಗುರಿ. ಆ ಗುರಿಗೆ ಪೋಷಕವಾಗಿ ಏನೇನು ಬೇಕೋ ಅದು ಎಲ್ಲವನ್ನೂ ಕೂಡ ಅವರು ರೂಢಿಸ್ಕೊಳ್ತಾ ಇರತಕ್ಕಂಥವರಾಗಿದ್ದರು. ಮೈಸೂರಿನಲ್ಲಿ ಗುರುಗಳು ಚಾತುರ್ಮಾಸ್ಯಕ್ಕೆ ಕೂತಿದ್ರು. ಈ ಬಾರಿ ಅಲ್ಲ, ಅದಕ್ಕೆ ಹಿಂದಿನ ಬಾರಿ ಒಮ್ಮೆ ಮೈಸೂರಿನಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ರು. ಕೂತಿದ್ದಾಗ ಕೃಷ್ಣಮೂರ್ತಿಪುರಂ ರಾಯರ ಮಠದಲ್ಲಿ ನನ್ನದು ಉಪನ್ಯಾಸ ಅಂತ ಗುರುಗಳು ಆದೇಶ ಕೊಟ್ಟಿದ್ರು. ನಾನು ಅದಕ್ಕಾಗಿ ಮೈಸೂರಿಗೆ ಹೋಗಿದ್ದೆ. ಸಂಜೆ 4 ಗಂಟೆಗೆ ಹೋಗಿಳಿದೆ. ಹೋಗಿಳಿದಾಗ ತುಂಬಾ ಸೆಕ್ಯೂರಿಟಿ ಫೋರ್ಸ್ಗಳು, ಪೊಲೀಸ್ ಫೋರ್ಸ್ಗಳು ಮತ್ತೆ ಗೌರ್ಮೆಂಟ್ ವೆಹಿಕಲ್ಸ್ಗಳು ತುಂಬಾ ನಿಂತಿತ್ತು ಕೃಷ್ಣಧಾಮದ ಮುಂದೆ, ತುಂಬಾ ನಿಂತಿತ್ತು. ನಾನು ಏನಿದು ಯಾಕೆ ಇಷ್ಟೆಲ್ಲ ನಿಂತಿದೆ ಅಂತ ವಿಚಾರಿಸಿದೆ. ವಿಚಾರಿಸಿದಾಗ ಹೇಳಿದ್ರು, ಇಲ್ಲ ಗವರ್ನರ್ ಬರ್ತಾ ಇದ್ದಾರೆ, ಗವರ್ನರ್ ಬರ್ತಾ ಇರೋದ್ರೆ ಸೆಕ್ಯೂರಿಟಿ ಟೈಟ್ ಆಗಿದೆ, ಅದಕ್ಕೆ ಉಳಿದವ್ರನ್ನ ಬಿಡದೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅಂದ. ನಾನು ಸರಿ ಸರಿ ಹಿಂದೆ ನನ್ನ ಉಪನ್ಯಾಸ ಇದ್ದದ್ದು 7 ಗಂಟೆಗೆ ಕೃಷ್ಣಮೂರ್ತಿಪುರಂ ರಾಯರ ಮಠದಲ್ಲಿ, ಗೌರ್ನನವರು ಬರೋದು 8 ಗಂಟೆಗೆ ಅಂತ ಇದ್ದದ್ದು. ಸಾಮಾನ್ಯವಾಗಿ ಗೌರ್ನರ್ ಅವ್ರು ಬರ್ತಾರೆ ಅಂತಂದ್ರೆ ಸಾಧಾರಣವಾದ ಸಂತರೇನೆ ಉಳಿದ ಕಾರ್ಯಕ್ರಮ ಎಲ್ಲ ಏನು ಬೇಡ ಅಂತ ಎಲ್ಲ ಕ್ಯಾನ್ಸಲ್ ಮಾಡಿ 8 ಗಂಟೆ ಯಾವಾಗ ಆಗತ್ತೆ ಅಂತ 8 ಗಂಟೆ ತನಕ ಬೆಳಿಗ್ಗೆಯಿಂದ ಕಾಯೋರು ಇರ್ತಾರೆ. ಆದ್ರೆ ನಾನು ಕೃಷ್ಣಪುರ್ತಿಪುರಂ ರಾಯರ ಮಠಕ್ಕೆ ಹೋಗ್ಬೇಕು ಅನ್ನುವಾಗ ಗುರುಗಳು ಹೇಳ್ತಾರೆ ನಾ ಅಲ್ಲಿಗೆ ಬರ್ತೇನೆ ಅಂತ. ಅಲ್ಲಿಗೆ ಬಂದು ಉಪನ್ಯಾಸಕ್ಕೆ ಇದ್ದು ಅವರ ಉಪನ್ಯಾಸವನ್ನು ಮುಗಿಸಿ 7:30ಗೆ ಕೃಷ್ಣಮೂರ್ತಿಪುರಂ ರಾಯರು ಮಠದಿಂದ ಕಾರ್ ಹತ್ತಿದ್ದಾರೆ. 7:55ಕ್ಕೆ ಅಲ್ಲಿ ಕೃಷ್ಣಧಾಮದಲ್ಲಿ ಇದ್ದಾರೆ. ಅಂದ್ರೆ ಏನು ಉಪನ್ಯಾಸ ನಮಗೆ ಗುರುಗಳ ಸನ್ನಿಧಿಯಲ್ಲಿ ಮಾಡೋದಂದ್ರೆ ಭಯ. ಆ ಭಯದಿಂದಾಗಿ ಉಪನ್ಯಾಸ ಅರ್ಧಂಬರ್ಧಾನೆ ಆಗೋದು. ನನಗೆ ಒಳಗಡೆ ಸಂತೋಷ ಆಗ್ತಾ ಇತ್ತು, ನನ್ನ ಪುಣ್ಯ ಸದ್ಯ ಗವರ್ನರ್ ಬರ್ತಾನೆ ಅಂದ್ರೆ ಎಷ್ಟೊಳ್ಳೇದು, ಸ್ವಾಮಿಗಳು ಬರಲ್ಲ ಅಂದ್ಮೇಲೆ ಫ್ರೀ ಆಗಿ ಏನೋ ಮಾತಾಡ್ಕೊಂಡು ತಕ್ಷಣ ಕೈ ತೊಳ್ಕೊಂಡು ಬಂದ್ಬಿಡ್ಬೋದು ಅಂತೇನೋ ಲೆಕ್ಕ ಆಗ್ತಾ ಕನಸು ಕಾಣ್ತಾ ಇದ್ದೆ. ಸ್ವಾಮಿಗಳು, ಇಲ್ಲ ನಾನು ಬರ್ತೀನಿ, ನಾನು ಅಲ್ಲಿರ್ತೇನೆ, ನಿಂದು ಉಪನ್ಯಾಸ ಆದ್ಮೇಲೆ ನಾನು ಸ್ವಲ್ಪ ಹೊತ್ತು ಉಪನ್ಯಾಸ ಮಾಡಿಬಿಟ್ಟು ಆಮೇಲೆ ನಾವು ಹೊರಟು ಬಿಡ್ತೇನೆ ಅಂದ್ರು. ಆಗ ನನಗೆ ಆಶ್ಚರ್ಯ ಆಯಿತು. ಅಂದ್ರೆ ಸಾಮಾಜಿಕವಾದ ಎಷ್ಟೇ ಸಮಾಜದ ಪ್ರಗತಿಗೆ ಬೇಕಾದ ಕೆಲಸಗಳಿದ್ದರೂ ಕೂಡ ಆಧ್ಯಾತ್ಮಿಕವನ್ನ ಆಚೆ ಸರಿಸದೆ ಅದನ್ನ ಮಾಡ್ತಾ ಇರತಕ್ಕಂಥವರಾಗಿದ್ರು ಅಂತ. ಅದನ್ನ ಸ್ವಾಮಿಗಳು ಉಪನ್ಯಾಸದಲ್ಲಿ ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ತದ್ಧೀ ತಪಃ ತದ್ಧೀ ತಪಃ ಅಂತ ಹೇಳಿದ್ರೆ ಅಷ್ಟು ಪರಿಣಾಮ ಬೀರಲ್ಲ. ಅವ್ರದನ್ನ ನಡೆದು ನುಡಿದು ತೋರಿಸಿಬಿಟ್ರಲ್ಲ, ತೋರಿಸಿಬಿಟ್ಟಾಗ ಅಂತರಂಗದ ಮನಸ್ಸಿನಲ್ಲಿ ಅದು ದಾಖಲೆ ಆಯಿತು. ದಾಖಲೆ ಆದಾಗ
ಆ ಗುರುಗಳು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆಯನ್ನು ಕೊಟ್ಟು ವಿದ್ಯಾರ್ಥಿಗಳು ವಿದ್ವಾಂಸರಾಗಿ ಬೆಳೆದರೂ ಅವರಿಗೆ ಕೊಡಬೇಕಾದ ಪ್ರೋತ್ಸಾಹವನ್ನ ತಾವು ಕೊಟ್ಟು ಅದರ ಜೊತೆ ಸಾಮಾಜಿಕವಾದ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅದನ್ನೆಲ್ಲವನ್ನು ನಾವು ರೂಢಿಸಿಕೊಳ್ಳಬೇಕು. ರೂಢಿಸಿಕೊಂಡಾಗ ಸಂಪೂರ್ಣವಾಗಿ ಅದನ್ನು ನಾವು ರೂಢಿಸಿಕೊಂಡು ಅದಕ್ಕೆ ಅನುಗುಣವಾಗಿ ನಂಬಿದ ತತ್ವಗಳಿಗೆ ಅನುಗುಣವಾಗಿ ಬಾಳಿದಾಗ ಅದು ವೇದವ್ಯಾಸರಿಗೆ ಕೊಟ್ಟಿರುವ ದೊಡ್ಡ ಕೊಡುಗೆ ಅಂತ ಅನಿಸುತ್ತದೆ. ಇವತ್ತಿಗೂ ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ವಾಂಸರ ಬಗ್ಗೆ ಇರುವ ಮಾತು ಅದು ವಿದ್ಯಾಪೀಠದ ವಿದ್ವಾಂಸರು ಹೇಳುವ ಮಾತಲ್ಲ, ಶ್ರೋತೃಗಳು ಹೇಳುವ ಮಾತು, ಬರೀ ಶ್ರೋತೃಗಳು ಹೇಳುವ ಮಾತಲ್ಲ, ಜಿಜ್ಞಾಸುಗಳು ಮತ್ತು ವಿಮರ್ಶಕರು ಏಕಕಂಠದಿಂದ ಹೇಳುವ ಮಾತು. ವಿದ್ಯಾಪೀಠದ ಯಾವೇ ವಿದ್ವಾಂಸರಾಗ್ಲಿರಿ, ಟಾಪಿಕ್ ಬಿಟ್ಟು ಹೊರಗಡೆ ಹೋಗಲ್ಲ. ಅವರು ಟೆಕ್ಸ್ಟ್ ಬುಕ್ ಮೇಲೆ ಏನು ಮಾತಾಡಬೇಕೋ ಅದನ್ನ ಮಾತಾಡ್ತಾರೆ. ಟೀಕಾ ಟಿಪ್ಪಣಿಕಾರರು ಏನ್ ಹೇಳಿದಾರೋ ಅದರ ವಿಷಯವನ್ನು ಬಿಡಿಸಿ ಹೇಳ್ತಾರೆ ಅಂತಾರೆ. ಇದು ವಿದ್ಯಾಪೀಠದವರಿಗೆ, ವಿದ್ಯಾಪೀಠದ ವಿದ್ವಾಂಸರಿಗೆ ಇಂಥ ಗರಿ ಮೂಡಲು ಸಾಧ್ಯ ಏನಂದ್ರೆ ಶ್ರೀಪಾದಗಳು ಇಟ್ಟಿರುವ ಗುರಿ. ಆದ್ರಿಂದ ಅವ್ರಿಗಿಂತ ಹೆಮ್ಮೆ ಬರ್ತಾ ಇದೆ. ಅಂದಮೇಲೆ ಯಾವುದಾದ್ರೂ ಒಂದು ತತ್ವವನ್ನ ನೀವು ಪೂರ ನಂಬಿದರೆ ಅದಕ್ಕಾಗಿ ಮೀಸಲಿಡಿ, ಅದು ಸಮಾಜಕ್ಕೆ ವಿರೋಧಿ ಅಲ್ಲ, ಸಮಾಜಕ್ಕೆ ಸಹಸ್ಪಂದಿಯಾಗಿರುತ್ತದೆ ಅಂತ. ಇನ್ನೊಂದೇ ಮಾತು ಹೇಳಿ ನಾನು ಉಪನ್ಯಾಸವನ್ನ ಮುಗಿಸಿ ಬಿಡ್ತೇನೆ. ಅದು ಏನಂದ್ರೆ, ನಾವು ಗುರುಗಳನ್ನ ನೋಡ್ತೇವೆ, ಗುರುಗಳಲ್ಲಿ ಭಕ್ತಿ ಮಾಡಬೇಕು ಅನ್ಸುತ್ತೆ. ಯಾವಾಗ ಅಂದ್ರೆ ಅವರು ಅವರ ಗುರುಗಳಾದ ವಿದ್ಯಾಮಾನ ತೀರ್ಥದಲ್ಲಿ ತೋರ್ತಾ ಇದ್ದ ಗುರುಭಕ್ತಿಯನ್ನ ಕಂಡಾಗ. ದೊಡ್ಡವರು ಹೇಳ್ತಾರೆ, ಮಾರಲ್ ಸೈನ್ಸ್ ಅಲ್ಲೆಲ್ಲ ಹೇಳ್ತಾರೆ, ನೀವು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕಾದ್ರೆ ನಿಮ್ಮ ಮಕ್ಕಳನ್ನ ಮುಂದಿಟ್ಕೊಂಡು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ, ಆಗ ಮಕ್ಕಳಿಗೂ ಕೂಡ ಅವರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಅನ್ನೋದು ಗೊತ್ತಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ನಡೆದು ತೋರಿಸಿ ಮಕ್ಕಳು ಆ ದಾರಿಯಲ್ಲಿ ನಡೆಯುತ್ತಾರೆ ಅಂತ ಹೇಳ್ತಾರೆ. ನಮ್ಮ ಸ್ವಾಮಿಗಳು ಎಂಥ ತ್ಯಾಗಮಯಿಗಳು ಗೊತ್ತಾ. ನಾವು ಅವರಲ್ಲಿ 11 ವರ್ಷ ವಿದ್ಯಾಪೀಠದಲ್ಲಿ ಅಭ್ಯಾಸವನ್ನ ಮಾಡಿದ್ವು. ಆಮೇಲೆ ಸುಧಾ ಗ್ರಂಥದ ಪಾಠವನ್ನ ನಾವು ಗುರುಗಳ ಹತ್ರ ಕೇಳಬೇಕು ಅಂತಾನೆ ಆಸೆ ಪಟ್ಟಿದ್ವು. ಆದ್ರೆ ಅವರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥರು ತಮ್ಮ ಶಿಷ್ಯರಾದ ವಿಶ್ವೇಶತೀರ್ಥರಿಗೆ ಹೇಳಿದ್ರು, ಈಗ 4 ಜನ ಸ್ವಾಮಿಗಳಾಗಿದ್ದಾರೆ, ಭಂಡಾರಕೇರಿ ಮಠಾಧೀಶರು, ಪಲಿಮಾರು ಮಠಾಧೀಶರು, ಅದಮಾರು ಮಠಾಧೀಶರು, ಪುತ್ತಿಗೆ ಮಠಾಧೀಶರು, ಈಗ ತಾನೇ ಸುಧಾ ಮಂಗಳ ಮುಗಿಸಿದ್ದಾರೆ. ಬರೀ ಮಂಗಳ ಮುಗಿಸ್ಬಿಟ್ರೆ ಮಂಗಳ ಹೇಳೋದು, ಕೈ ಜೋಡಿಸೋದು, ಕೈ ತೊಳ್ಕೊಳ್ಳೋದು ಅಲ್ಲಿಗೆ ಮುಗಿದೋಗ್ಬಾರ್ದು. ಅವರು ಗ್ರಂಥವನ್ನ ಸಮಗ್ರವಾಗಿ ಅವರು ವಿದ್ವತ್ತನ್ನು ಸಂಪಾದನೆ ಮಾಡಿ ಅದನ್ನು ರೂಢಿಸಿಕೊಳ್ಳಬೇಕಾದ್ರೆ ಒಬ್ರಿಗೆ ಪಾಠ ಹೇಳಲೇಬೇಕು. ಆದ್ರೆ ಶಾಸ್ತ್ರ ಹೇಳುತ್ತೆ ಒಬ್ರೇ ಪಾಠ ಕೇಳಬಾರ್ದು, ಏಕಸ್ತಪಸ್ವಿ ದ್ವಿರಧ್ಯಾಯಿ ಅಂತ. ಅಧ್ಯಯನ ಮಾಡಬೇಕಾದ್ರೆ ಇಬ್ರು ಇರಬೇಕು ಅಂತ ಹೇಳುತ್ತೆ. ಅದಕ್ಕೆ ನಾನು ಗುರುಗಳಾಗಿ ತಮಗೆ ಆದೇಶ ಕೊಡ್ತಾ ಇದ್ದೇನೆ, ಇಬ್ಬರು ಇಬ್ಬರು ವಿದ್ಯಾರ್ಥಿಗಳನ್ನ 4 ಜನ ಶ್ರೀಪಾದಂಗಳವರಿಗೆ ಕೊಡಬೇಕು ಅಂದ್ರು. ಆ ತರ ಕೊಡಬೇಕು ಅಂತ ಹೇಳಿದಾಗ ನಮಗೆ ಗುರುಗಳ ಬಳಿಯಲ್ಲಿ ಪಾಠ ಕೇಳಬೇಕು ಅಂತ. ಆದ್ರೆ ಗುರುಗಳಿಗೆ ಏನಂದ್ರೆ, ನಾನು ವಿದ್ಯಾಮಾನ ತೀರ್ಥರಿಗೆ ಕೊಟ್ಟ ಮಾತು ಅವರಲ್ಲಿಟ್ಟಿರುವ ಭಕ್ತಿ ಅದು ಕಪಟ ಅಂತ ಆಗ್ಬಾರ್ದು, ವ್ಯಾವಹಾರಿಕ ಅಂತ ಆಗ್ಬಾರ್ದು, ಅದು ಸತ್ಯ ಆಗಬೇಕು. ಅದು ಗುರುಗಳು ಕರೆದ್ಬಿಟ್ಟು ನಮ್ಗೆ ಹೇಳಿದ್ರು, ನೀವು ಆ ಸ್ವಾಮಿಗಳ ಹತ್ರ ಎಲ್ಲ ಪಾಠ ಕೇಳಬೇಕು ಅಂತ. ನೀವು ಪಾಠವನ್ನ ಕೇಳಿ, ಹಾಗನ್ಬಿಟ್ಟು ನಾನು ನಿಮ್ಮನ್ನ ಕೈ ಬಿಡ್ತೀನಿ ಅಂತಲ್ಲ, ನಾನು ನಿಮ್ ಜೊತೆ ಇರ್ತೀನಿ, ನೀವೇನು ಬೇರೆ ಯೋಚನೆ ಮಾಡಬಾರ್ದು, ನೀವು ಅವ್ರ ಹತ್ರ ಪಾಠ ಕೇಳಬೇಕು ಅಂತ ಕರೆದು ಬಿಟ್ಟು ಅವ್ರು ನಮ್ಗೆ ಹೇಳಿದ್ರು. ಹೇಳಿ ಆದ್ಮೇಲೆ ನಾವು ಅವ್ರ ಹತ್ರ ಪಾಠಕ್ಕೆ ಹೋದ್ರು. ಅಲ್ಲ, ಎಷ್ಟೋ ಸಂದರ್ಭದಲ್ಲಿ ಒಬ್ರು ಪೆನ್ ಕೊಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ, ಒಂದ್ ಸ್ವಲ್ಪ ಪೆನ್ ಕೊಡಿ ಅಂದ್ರೆ ಕ್ಯಾಪ್ ತೆಗೆದ್ಬಿಟ್ಟು ಪೆನ್ ಕೊಡ್ತಾರೆ, ಎಲ್ಲಿ ವಾಪಸ್ ಕೊಡಲ್ವೋ ಏನೋ ಅನ್ಬಿಟ್ಟು ಕ್ಯಾಪ್ ತೆಗೆದ್ಬಿಟ್ಟು ಪೆನ್ ಕೊಡ್ತಾರೆ. ಯಾರು ಅಂದ್ರೆ ನ್ಯೂಸ್ ಪೇಪರ್ ಇದು ಟೆಕ್ಸ್ಟ್ ಬುಕ್ ಕೊಡಿ ಅಂದ್ರೆ ಮೇಲೆ ಹೆಸರು ಬರೆದ್ಬಿಟ್ಟು ಕೊಡ್ತಾರೆ, ಇದು ಇವರಿಗೆ ಸೇರಿದ್ದು ಅಂತ ಹೆಸರು ಬರೆದ್ಬಿಟ್ಟು ಕೊಡ್ತಾರೆ. 10 ವರ್ಷ ಅನ್ನ ಹಾಕಿ, ವಿದ್ಯೆ ಹಾಕಿ, ನೀರು ಕೊಟ್ಟು, ವಾತ್ಸಲ್ಯದಿಂದ ಬೆಳೆಸಿ, ಅವರನ್ನ ವಿದ್ವಾಂಸರಾಗ್ಲಿಕ್ಕೆ ಸನ್ನದ್ಧರನ್ನಾಗಿ ಮಾಡಿ ಅವ್ರನ್ನ ಇನ್ನೊಬ್ಬರಿಗೆ ಕೊಡಬೇಕು ಅಂದಾಗ ಗುರುಗಳು ಎರಡನೇ ಮಾತು ಯೋಚನೆ ಮಾಡಲಿಲ್ಲ. ನೀವು ಅಲ್ಲಿ ಹೋಗಿ ಕಲೀರಿ ಅಂತ ಹೇಳ್ತಕ್ಕಂಥವರಾದರೂ ನಾವು ಅಲ್ಲಿ ಹೋಗಿ ಕಲಿತು. ಅಂದ್ರೆ ಗುರುಭಕ್ತಿಯಲ್ಲಿ ನಿಷ್ಕಪಟತೆ ಇರಬೇಡಿ, ಪ್ರಾಮಾಣಿಕವಾಗಿ ಅದನ್ನ ರೂಢಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಆಮೇಲೆ ಕೊಟ್ಟು ಕೈ ತೊಳ್ಕೊಳ್ಳಿಲ್ಲ. ಒಂದು ಸಂದರ್ಭದಲ್ಲಿ ಶ್ರೀಮನ್ ನ್ಯಾಯಸದಾದಲ್ಲಿ ಆಖ್ಯಾತಿವಾದ ಅಂತ ಒಂದು ಪ್ರಸಂಗ ಬರುತ್ತದೆ. ಒಂದು ಸಂದರ್ಭದಲ್ಲಿ ಪರ್ಯಾಯದಲ್ಲಿ ಕೂತಿರುವಾಗ 100+ ಜವಾಬ್ದಾರಿ ನಡುವೆ ರಾತ್ರಿ 10:30 ಕರೆದು ಗುರುಗಳು, ನೀನು ಏನೋ ಕಲ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ಅನುವಾದ ಮಾಡು ಅಂತ ಹೇಳಿಬಿಟ್ಟು ಆಖ್ಯಾತಿವಾದದ ಬಗ್ಗೆ ಪ್ರಭಾಕರರೆಲ್ಲ ಏನ್ ಹೇಳ್ತಾರೆ ಅದನ್ನು ಕೇಳಿದ್ರು.
ನನಗೆ ಪೂರ್ಣವಾಗಿ ಅದನ್ನ ವಿಶ್ಲೇಷಣೆ ಮಾಡಿ ಅನುವಾದ ಮಾಡಕ್ಕಾಗಲಿಲ್ಲ. ಸ್ವಾಮಿ ಹೇಳಿದ್ರು ಅದೆಲ್ಲ ಕರೆಕ್ಟು, ಆ ಭಾಗ ಸ್ಪಷ್ಟ ಆಗಿಲ್ಲ, ಅದನ್ನ ಈ ತರ ಹೇಳಬೇಕು ಅಂತ ತಿದ್ದಿದ್ರು. ಅಂದ್ರೆ ಈ ತರಹ ಅವರು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದ ಮೇಲೆ ಅದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿದೆ. ಅದನ್ನೆಲ್ಲ ನಾವು ಗುರುಗಳನ್ನ ನೋಡಿ ಕಲಿತಾ ಇರತಕ್ಕಂಥದ್ದಾಗಬೇಕು. ಮತ್ತೆ ಇನ್ನೊಂದು, ಕೆಲವು ಸತಿ ಓದ್ತಾ ಓದ್ತಾ ನಾವು ಅಧ್ಯಾತ್ಮ ಮುಖಿ ಆಗ್ಬಿಡ್ತೇವೆ, ಅಂತರ್ಮುಖಿ ಆಗ್ಬಿಡ್ತೇವೆ, ಸಮಾಜ ಮುಖಿ ಆಗಲ್ಲ. ಸಮಾಜ ಏನ್, ಸಮಾಜಕ್ಕೋಸ್ಕರ ನಾವು ಬದುಕ್ತಾ ಇಲ್ಲ, ದೇವ್ರಿಗೋಸ್ಕರ ಬದುಕ್ತಾ ಇದ್ದೀವಿ, ದೇವ್ರು ನೋಡಿದ್ರೆ ಸಾಕು ಅನ್ಬಿಟ್ಟು ಅಡ್ಡಾದಿಡ್ಡಿ ಇದ್ಬಿಡ್ತೇವೆ. ಅಡ್ಡಾದಿಡ್ಡಿ ಇದ್ ಬಿಟ್ರೆ ಅಧ್ಯಾಪಕ ಆಕರ್ಷಕ ಆಗಿರಲ್ಲ. ಅಧ್ಯಾಪಕ ಆಕರ್ಷಕನಾಗಿ ವಿದ್ಯಾರ್ಥಿಗಳಿಗೆ ಇರಬೇಕು. ಅವ್ ನೋಡಿದ್ರೆ ಶಿಷ್ಯರಿಗೆ ಸಂತೋಷ ಆಗ್ಬೇಕು, ಈಗ ಎದ್ಬಿಟ್ಟು ಬಂದಿದಾರೋ ಏನೋ ಅಂತ ಅನ್ನಿಸ್ಬಾರ್ದು. ಉತ್ಸಾಹ ಬರಬೇಕು. ಅವ್ರನ್ನ ನೋಡಿದ್ರೆ ಉತ್ಸಾಹದ ಚಿಲುಮೆಯಾಗಿ ವಿದ್ಯಾರ್ಥಿಗಳು ಶಿಸ್ತುಬದ್ಧರಾಗಿ ಇರಬೇಕು. ಅದನ್ನ ಮಧ್ಯ ಮಧ್ಯ ಅವರಿಗೆ ಹೇಳಿ ಕಲಿಸಬೇಕು. ಏನ್ ಗೊತ್ತಾ, ಗುರುಗಳು ಯಾವುದೋ ಕಾರ್ಯಕ್ರಮಕ್ಕೆ ರಭಸದಲ್ಲಿ ಭರ್ರಂತ ಕಾರಲ್ಲಿ ವೇಗವಾಗಿ ಹೋಗ್ತಿರ್ತಾರೆ. ವೇಗವಾಗಿ ಹೋಗ್ತಾ ಇದ್ದಾಗ ನಾವುಗಳು ಅದು ಪಾಡ್ಯ ಅಂಗಡಿಗೆ ಹೋಗ್ಬೇಕು, ಪೇಟೆಗೆ ಹೋಗ್ಬೇಕು ಅನ್ಬಿಟ್ಟು ಏನಂದ್ರೆ ಪಂಚೆನ ಮೇಲೆ ಎತ್ಕೊಂಡು ಹೋಗ್ತಾ ಇದ್ವು. ಅಂದ್ರೆ ಪಂಚೆ ಕೆಳಗೆ ಬಿಟ್ಬಿಟ್ರೆ ಕೊಳೆ ಆಗ್ಬಿಡುತ್ತೆ, ಕೊಳೆ ಆದ್ರೆ ನಾವೇ ಸೋಪಾಕ್ ಒಗಿಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಪಂಚೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ವು. ಭರ್ರಂತ ಕಾರಲ್ಲಿ ಹೋಗ್ತಾ ಇದ್ದ ಸ್ವಾಮಿಗಳು ಆ ಕಾರ್ ನಿಲ್ಲಿಸ್ಬಿಟ್ಟು ಕರೆದ್ರು, ಏನೋ ಕರೆದ್ರು, ಮಂತ್ರಾಕ್ಷತೆ ಕಲ್ಸಕ್ರೆ ಕೊಡ್ತಾರೆ ಅಂತ ಓಡ್ ಹೋದ್ರೆ ಆ ಕಾರಿನ ಕಿಟಕಿಯಲ್ಲಿ ಹೇಳ್ತಾರೆ ಪಂಚೆ ಕೆಳಗಡೆ ಬಿಡು ಅಂದ್ರು. ಸ್ವಾಮಿ ಸ್ವಾಮಿ, ಇದು ವಿದ್ಯಾಪೀಠ ಅಲ್ಲ, ಪಂಚೆ ಕೆಳಗಡೆ ಬಿಡು ಅಂದ್ರು. ಅಂದ್ರೆ ಸಮಾಜದಲ್ಲಿರ್ಬೇಕಾದ್ರೆ ಹೇಗಿರ್ಬೇಕು, ಅಧ್ಯಾಪಕನಾಗಿರ್ಬೇಕಾದ್ರೆ ಹೇಗಿರ್ಬೇಕು, ಶಿಸ್ತು ಸಂಯಮ ಆಕರ್ಷಣೆ ಇದನ್ನೆಲ್ಲ ರೂಢಿಸಿಕೊಂಡು, ವಿವೇಚನೆ ಇವುಗಳನ್ನ ರೂಢಿಸಿಕೊಂಡಿರ್ಬೇಕು. ಹೇಗಂದ್ರೆ ಹಾಗಿರ್ತೀನಿ ಅಂದ್ರೆ ತಪಸ್ ಮಾಡ್ಬೋದು, ಪಾಠ ಹೇಳಕ್ಕಾಗಲ್ಲ. ಅದನ್ನ ಆ ಗುರುಗಳು ಹೇಳ್ಕೊಡ್ತಿದ್ರು. ಅದನ್ನ ಉಳಿದ ವಿದ್ಯಾರ್ಥಿಗಳ ಹತ್ರ ಹೇಳುವಾಗ ವಿದ್ಯಾರ್ಥಿಗಳು ಹೌದಾ ಹೌದಾ, ಹಂಗಾರೆ ಕಾರ್ ಬರೋದು ನೋಡ್ಕೊಂಡು ನಾವು ಪಂಚ ಕೆಳಗಡೆ ಬಿಡಬೇಕು ಅಂತಿದ್ರು ಅಲ್ಲ. ಅಂದ್ರೆ ಅಷ್ಟೊಂದು ಜಾಗೃತಿ ಅದು, ಅದನ್ನ ಆ ರೀತಿಯಾಗಿ ಅವರು ಹೇಳ್ತಾ ಇರ್ತಕ್ಕಂಥವ್ರಾಗಿದ್ರು. ಹೀಗೆ ಅನೇಕ ರೀತಿಯಾಗಿ ಅವರು ಸಂಸ್ಥೆಯನ್ನ ಕಟ್ಟಿ ಬೆಳೆಸ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಒಂದು ಸಂದರ್ಭ ಅದನ್ನ ಹೇಳಿ ನಾನು ಮುಗಿಸ್ಬಿಡ್ತೇನೆ, ಸಮಯವನ್ನ ಹೆಚ್ಚು ತಗೊಳ್ಳಲ್ಲ. ಕೊನೆ ವಾಕ್ಯವನ್ನು ಹೇಳ್ಬಿಡ್ತೇನೆ. ಯಾವುದೇ ಸಮಾಜ ಆದರೂ ಕಾಲಕ್ರಮೇಣ ದಾರಿ ತಪ್ಪುತ್ತೆ, ದಾರಿ ತಪ್ಪಬಾರದು ಅಂತ ಹೇಳಬಾರ್ದು. ರೋಡ್ ಕಟ್ ಆದ್ಮೇಲೆ ಟ್ರಾಫಿಕ್ ಜಾಮ್ ಆಗ್ಬಾರ್ದು ಅಂತ ಹೇಳಬಾರ್ದು, ಯಾಕೆಂದ್ರೆ ಟ್ರಾಫಿಕ್ ಜಾಮ್ ಆಗೇ ಆಗತ್ತೆ. ಹಾಗೆ ಸಂಸ್ಥೆ ಬೆಳೀತಾ ಬೆಳೀತಾ ಇರುವಾಗ ಹೊಸ ಹೊಸ ವಿದ್ಯಾರ್ಥಿಗಳು ಹೊಸ ಹೊಸ ಭಾವನೆಗಳಿಂದ ಬರುವಾಗ ಬೇರೆ ಬೇರೆ ತರಹ ಅದು ತಿಳ್ಕೊಳ್ಳುತ್ತೆ. ನಾವು ವಿದ್ಯಾಪೀಠದಲ್ಲಿ ಸುಮಾರು 7ನೇ ಕ್ಲಾಸ್ನಲ್ಲಿ ಓದುವಾಗ ಆಗೇನಾಯ್ತಂದ್ರೆ ಪಾಠ ಗೀಟ ಎಲ್ಲ ಆದ್ಮೇಲೆ ಸಾಯಂಕಾಲ ಆಟ ಆಡೋ ಪ್ರವೃತ್ತಿ ಇರ್ತಿರ್ಲಿಲ್ಲ. ಅಂದ್ರೆ ಆಟ ಎಲ್ಲ ಯಾಕೆ ಆಡೋದು, ಆಟ ಆಡೋರ್ ಬಗ್ಗೆ ಕಾಮೆಂಟ್ರಿ ಮಾಡ್ಕೊಂಡು ಕೂತಿರೋಣ ಅನ್ಬಿಟ್ಟು ನಾವು ರೂಮಲ್ಲೇ ಕೂತಿರ್ತಾ ಇದ್ವು. ಓದೋ ಟೈಮಲ್ಲಿ ಓದ್ತಾ ಇದ್ವು. ಓದಾದ್ಮೇಲೆ ಏನ್ ಮಾಡೋದು, ಸದ್ಯಾಗ ಮೊಬೈಲ್ನ ಹಾವಳಿ ಬಂದಿರ್ಲಿಲ್ಲ. ಓದಾದ್ಮೇಲೆ ಏನ್ ಮಾಡೋದು, ಅದಕ್ಕೆ ಕಾದಂಬರಿಗಳನ್ನ ತಂದು ಕಾದಂಬರಿಗಳನ್ನ ಓದ್ತಾ ಇದ್ವು. ಅದು ಅದರಲ್ಲಿ ನಿರೂಪಣ ಕಲೆ, ಕತೆ ಹೇಳುವ ಕಲೆ ಎಲ್ಲ ಗೊತ್ತಾಗ್ತಿತ್ತು. ಅಂತೂ ಕಾದಂಬರಿಗಳನ್ನ ಓದ್ತಾ ಇದ್ವು. ಅದು ಏನಾಯ್ತು, ಕಾದಂಬರಿ ಓದುವ ಚಟ ಕಾಫಿ ಚಟದಂತೆ ವ್ಯಾಪಕವಾಗಿ ಹಮ್ಮಿಕೊಂಡ್ಬಿಡ್ತು. ಎಲ್ಲ ರೂಮ್ಗಳಲ್ಲೂ ಕಾದಂಬರಿ ಓದುವವರೇ. ಅದು ಬಾಣಭಟ್ಟ ಬರೆದ ಕಾದಂಬರಿ ಅಲ್ಲ, ಅದೇನು ನಾವೆಲ್ಗಳನ್ನು ಓದುವ ಕಾದಂಬರಿಗಳನ್ನ ಆಗ್ತಿತ್ತು. ಒಂದೆರಡು ಸತಿ ಸೂಚನೆ ಬಂತು, ಕಾದಂಬರಿ ಗಿದಂಬರಿ ಎಲ್ಲ ಓದಲೇಬಾರದು ಅಂತ ನೋಟಿಸ್ ಬೋರ್ಡ್ ಅಲ್ಲಿ ಬಂತು. ಆಮೇಲೆ ನೋಟಿಸ್ ಬೋರ್ಡ್ನ ಓದುವವರು ಇರಲಿಲ್ಲ, ಏನ್ ಮಾಡೋದು. ಆಮೇಲೆ ಒಂದು ಸಂದರ್ಭದಲ್ಲಿ ನಾವೆಲ್ಲ ಏನ್ ಮಾಡಿದ್ವಿ, ಎಲ್ಲ ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆ ಪ್ರಾರ್ಥನೆಗೆ ಹೋದ್ವು. ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿ ಪ್ರಾರ್ಥನೆಗೆ ಅಂತ ಮಂಗಳಾಶಯಗಳನ್ನ ಹೇಳಕ್ಕೆ ಅಂತ ಕರೀತಾರೆ ಹೋದ್ವು. ಅವ ಸುದ್ದಿ ಬಂತು, ಸ್ವಾಮಿಗಳವರು ಪ್ರಾರ್ಥನೆಗೆ ಬರುವ ಸಾಧ್ಯತೆ ಇದೆ ಅಂತ ಸುದ್ದಿ ಬಂತು. ನಾವೆಲ್ಲ ಗಡಿಬಿಡಿ ಪಟ್ಟುಕೊಂಡು 5 ನಿಮಿಷ ಮೊದಲೇ ಹೋಗಲು ಕೂತ್ವು. ಅವತ್ತು ಪ್ರಾರ್ಥನಾ ಮಂದಿರದಲ್ಲಿ ಮಾರ್ನಿಂಗ್ ಅಟೆಂಡೆನ್ಸ್ 100%. ಅವತ್ತು ಎಲ್ಲರೂ ಇದ್ದಾರೆ, ಸ್ವಾಮಿಗಳಿಲ್ಲ. ಸ್ವಾಮಿಗಳು ಇಲ್ವಲ್ಲ, ಯಾಕಿಲ್ಲ ಅಂತ ನಾವು ಹುಡುಕ್ತಾ ಇದ್ದೀವಿ. ಸ್ವಾಮಿಗಳು 5 ಗಂಟೆಗೆ ಎಲ್ಲಾ ರೂಮ್ಗೂ ಹೋಗ್ಬಿಟ್ಟು ಎಲ್ಲರ ಶೆಲ್ಫು ತೆಗೆದು ಎಷ್ಟೆಷ್ಟು ಕಾದಂಬರಿ ಇದೆ ಅಂತ ಹುಡುಕೊಂಡು ಬಂದು ಅದನ್ನ ಸುಡುವ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಅವರು. ಇಷ್ಟಿಷ್ಟು ರೂಮಲ್ಲಿ ಇಷ್ಟಿಷ್ಟು ಕಾದಂಬರಿಗಳು ಸಿಕ್ತು ಅಂತ ಹೇಳಿಬಿಟ್ಟು, ಅದು ನಾವು ಲೈಬ್ರರಿ ಕಾರ್ಡ್ ಮೇಲೆ ತಂದಿರೋದು, ದುಡ್ಡು ಕೊಟ್ಟು ತಂದಿರೋದಲ್ಲ. ಲೈಬ್ರರಿ ಕಾರ್ಡ್ ಕೊಟ್ರೆ ಮೂರು ಪುಸ್ತಕ ಕೊಡ್ತಾರೆ ಸ್ವಾಮಿ. ಅದು ಲೈಬ್ರರಿ ತಂದಿದ್ದಂದ್ರೆ ಅದಕ್ಕೆ ಲೈಬ್ರರಿ ಕಾರ್ಡ್ ತಗೊಂಡಿದ್ದೆ ಮೊದಲನೇ ತಪ್ಪು, ಓದಿದ್ದು ಇನ್ನೊಂದು ತಪ್ಪು. ಮತ್ತೆ ನೀವು ಓದ್ಬಿಟ್ಟು ಇನ್ನೊಬ್ರು ಹುಡುಗರಿಗೆ ಫ್ರೀ ಆಗಿದೆ ಅಂತ ಕೊಡ್ತೀರಲ್ಲ, ಅದು ಮತ್ತೊಂದು ತಪ್ಪು, ಹಾಗೆಲ್ಲ ಕೊಡಬಾರ್ದು ಅಂತಂದ್ರು.
ಆಯ್ ಸ್ವಾಮಿ ಆಯ್ ಸ್ವಾಮಿ ಅಂದ್ವು. ಅದಕ್ಕೆ ಬೇರೆ ಟೈಮ್ ಆಯ್ದುಕೊಂಡಿಲ್ಲ ಸ್ವಾಮಿಗಳು, ಪ್ರಾರ್ಥನೆಯ ಸಮಯನೇ ಆಯ್ದುಕೊಂಡ್ರು. ಆಯ್ದುಕೊಂಡು ಎಲ್ಲ ಕಾದಂಬರಿಗಳನ್ನು ಕೂಡ ಏನ್ ಮಾಡಿದ್ರು ಅಂದ್ರೆ ಬರೋಬ್ಬರಿ ಸೀಸ್ ಮಾಡಿದ್ರು. ಅದನ್ನ ನೆನೆಸ್ಕೊಂಡಾಗ ಸಮಾಜ ಏನಾದ್ರೂ ವಿದ್ಯಾರ್ಥಿ ಸಮಾಜ ಮೊಬೈಲ್ ಹಾವಳಿಗೆ ಅಥವಾ ಕಾದಂಬರಿ ಓದುವ ಹಾವಳಿಗೆ ಅಥವಾ ಇನ್ಯಾವುದೋ ಒಂದು ಹಾವಳಿಗೆ ತುತ್ತಾಗುವಾಗ ಒಬ್ಬ ಸಂಸ್ಥಾಪಕರಾದವರು ಯಾವ ರೀತಿ ಡ್ರೈವ್ ಅಂತೇನು ಹೇಳ್ತಾರಲ್ಲ, ಯಾವ ರೀತಿ ಅದನ್ನ ಮಾಡಬೇಕು ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅಂತ ಗುರುಗಳ ಬಗ್ಗೆ ನಾವೇನ್ ಹೇಳಕ್ಕಾಗತ್ತೆ. ಕೆಲವೇ ತಿಂಗಳುಗಳ ಹಿಂದೆ, ಅಂದ್ರೆ ಕೆಲವೇ ತಿಂಗಳುಗಳ ಹಿಂದೆ ಕಳೆದ ವರ್ಷದ ಸಂದರ್ಭದಲ್ಲಿ ನಾವು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ವಿಶ್ವಪ್ರಸನ್ನ ತೀರ್ಥರು ನೀಲಾವರ ಗ್ರಾಮದಲ್ಲಿ ಭಾಗವತದ ಪ್ರವಚನ ಇಟ್ಟಾಗ ಅಲ್ಲಿ ಮುಗಿಸ್ಕೊಂಡು ನಾವು ಪೇಜಾವರ ಮಠದಲ್ಲಿ ಬಂದಿದ್ದಾಗ ಸ್ವಾಮಿಗಳು ಹೇಳಿದ್ರು, ಸಾಯಂಕಾಲ ಹೇಳಿದ್ರು, ನೀನು ಪ್ರವಚನ ಇದೆ ಅಂತ ಗೊತ್ತಿತ್ತು ನನಗೆ, ಬರೋಣ ಅಂದರೆ ಬೇರೆ ಬೇರೆ ಕಾರ್ಯಕ್ರಮ ಇತ್ತು ಅಂದರು. ಅವ್ರದ್ದೇನು ಹೇಳಬೇಕಾಗಿಲ್ಲ, ಅವರು ದಿಗ್ಗಜ, ನಾವು ಅಲ್ಲಿ ಆಡಿಕೊಂಡಿರುವ ಅಜ, ಹೇಳಬೇಕಾಗಿಲ್ಲ. ಅದು ಯಾವ್ದು ಆ ಮಾತಾಡಿಸಿದ್ದಂದ್ರೆ ವಿದ್ಯಾರ್ಥಿಗಳಲ್ಲಿ ತೋರುವ ವಾತ್ಸಲ್ಯ ಅಭಿಮಾನ, ಅದನ್ನ ಕಂಡು ನಮಗೆ ಮನಸ್ಸು ತುಂಬಿ ಬಂತು. ಅಂದ್ರೆ ಈ ತರ ಸಂಸ್ಥೆ ಬೆಳೆಸುವವರು ಮಧ್ಯ ಮಧ್ಯ ಎಚ್ಚರಿಕೆಯ, ಅಂದ್ರೆ ವಿದ್ಯಾರ್ಥಿ ಸಮಾಜ ದಾರಿ ತಪ್ಪುತ್ತಿರುವಾಗ ಮಧ್ಯ ಮಧ್ಯ ಅದಕ್ಕೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ತತ್ವವನ್ನು ಕೂಡ ನಾವು ಆಗಾಗ್ಗೆ ನೆನೆಸ್ಕೊಳ್ತಾ ಇರ್ತಕ್ಕಂಥವ್ರಾಗುತ್ತೇವೆ ಅಂತ ಹೇಳಿ ನಮ್ಮ ಏನು ವಿಶ್ವಪ್ರಸನ್ನ ತೀರ್ಥ ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀಗಳವರ ಚರಮ ಶ್ಲೋಕವನ್ನ ಏನ್ ಹೇಳಿದ್ದಾರೆ ಅದನ್ನ ಹೇಳಿ ನನ್ನ ಕ್ಷಣವನ್ನು ನಾನು ಸಾರ್ಥಕ ಮಾಡಿಕೊಳ್ತೇನೆ. ಇಂಥ ಒಂದು ಅವಕಾಶವನ್ನ ನಮಗೆ ದಯಪಾಲಿಸಿರ್ತಕ್ಕಂಥ ಎಲ್ಲಾ ನೇತೃತ್ವವನ್ನು ವಹಿಸಿದ ವಿದ್ವಾಂಸರಿಗೂ ಹಾಗೆ ಎಲ್ಲ ಕೇಳ್ತಾ ಇರೋ ಅಭಿಮಾನಿಗಳಿಗೂ ಕೂಡ ನಾನು ಹೇಳ್ತೇನೆ. ತಪಸ್ವಾಧ್ಯಾಯ ನಿರತಂ ಕೃಷ್ಣ ಪೂಜಾ ರತಂ ಮುನಿ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಕೃಷ್ಣಾರ್ಪಣಂ ಅಸ್ತು. ಇದುವರೆಗೂ ಕೂಡ ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯರು ತುಂಬಾ ಉತ್ತಮವಾದ ಇದೊಂದು ಶ್ರೀಪಾದಂಗಳವರ ಮೇಲಿನ ಉಪನ್ಯಾಸ, ಅವರ ಉಪನ್ಯಾಸ ಅದು ಒಳ್ಳೆಯ ಸೃಜನಶೀಲತೆ ಒಂದು ದೊಡ್ಡ ಗುಣ ಅದು. ಆ ಗುಣ ಅವರ ಉಪನ್ಯಾಸದಲ್ಲಿ ಎದ್ದು ತೋರ್ತಾ ಇತ್ತು. ಮತ್ತೆ ಇನ್ನೊಂದು ಸ್ಪಷ್ಟತೆ, ಯಾವ ಶ್ರೀಪಾದಂಗಳವರಲ್ಲಿರೋ ಗುಣವನ್ನ ಹೇಳಬೇಕು ಎಂಬುದಾಗಿ ಅದರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂತಹ ಚಿತ್ರಣವನ್ನ ಕೊಡ್ತಾ ಇದ್ರು ವೆಂಕಟೇಶಾಚಾರ್ಯರು. ಅವರು ಹತ್ತಾರು ಪುಸ್ತಕಗಳ ರಚನೆಯನ್ನು ಮಾಡಿ ಶ್ರೀಪಾದಂಗಳವರಿಗೆ ಅರ್ಪಣೆಯನ್ನು ಮಾಡಿ ಶ್ರೀಪಾದಂಗಳವರು ಅಪೇಕ್ಷೆ ಪಡ್ತಾ ಇದ್ದಂತಹ ಆ ಶಾಸ್ತ್ರ ಸೇವೆ, ಆ ಶಾಸ್ತ್ರ ಸೇವೆಯನ್ನ ತುಂಬಾ ಚೆನ್ನಾಗಿ ವೆಂಕಟೇಶಾಚಾರ್ಯರು ಮಾಡ್ತಾ ಬಂದಿದ್ದಾರೆ. ಅದರಿಂದ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ವೆಂಕಟೇಶಾಚಾರ್ಯರ ಮೇಲೆ ಇದೆ. ವೆಂಕಟೇಶಾಚಾರ್ಯರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘ ನಮ್ಮೆಲ್ಲ ಸಂಸ್ಥೆಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಪ್ರಣವಪೂರ್ವಕವಾಗಿ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವರು ಎನ್ ವೆಂಕಟೇಶಾಚಾರ್ಯರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ತುಂಬಾ ಸಹಕಾರ ಪ್ರೋತ್ಸಾಹವನ್ನ ಅವರು ನೀಡ್ತಕ್ಕಂಥವ್ರು ಅವ್ರು ಯಾವತ್ತೂ ಕೂಡ. ಹಾಗೆ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಇದೇ ರೀತಿ ಸಹಕಾರವನ್ನ ನೀಡಬೇಕು ಎಂಬುದಾಗಿಯೂ ಕೂಡ ನಾನು ವೆಂಕಟೇಶಾಚಾರ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾಳೆ ದಿವಸ ಬಿ ಗೋಪಾಲಾಚಾರ್ಯರು ವಾದಿರಾಜ ಸಂಶೋಧನಾ ಪ್ರತಿಷ್ಠಾನದಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಗೋಪಾಲಾಚಾರ್ಯರು ನಾಳೆ ದಿವಸ 7 ಗಂಟೆಗೆ ಬಂದು ಮಾತನಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ ನಾಳೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬೇಕು ಎಂಬುದಾಗಿ ತಿಳ್ಕೊಳ್ತಾ ಇದ್ದೇನೆ. ಎನ್ ವೆಂಕಟೇಶಾಚಾರ್ಯರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಬದ್ರಿನಾಥಾಚಾರ್ಯ, ಆಯೋಜನೆ ಮಾಡಿದ ನಿಮಗೆ ಅನಂತಾನಂತ ಧನ್ಯವಾದಗಳು. ಆಯ್ತು ಆಯ್ತು.